ಹಾಯ್ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಅವರ್ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಸ್ನೇಹಿತರೆ ನಾವು ಪೊಲಿಟಿ ಪೊಲಿಟಿ ಅಂದರೆ ಸಂವಿಧಾನ ಮತ್ತು ರಾಜಕೀಯದ ವಿಷಯ ತುಂಬ ಇಂಪಾರ್ಟೆಂಟ್ ಪರ್ ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ ಇಂದ ಸೊ ನಾವು ಈ ಒಂದು ಲಾಸ್ಟ್ ಒಂದು ವರ್ಷದಲ್ಲಿ ಲಾಸ್ಟ್ ಏ ಮೇ ಎರಡು ಸಾವಿರದ ಹತ್ತೊಂಬತ್ತರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರ ತನಕ ಏನೇನು ಬೆಳವಣಿಗೆ ಆಗಿದೆ ಅಂದರೆ ಯಾವ್ಯಾವ ಬಿಲ್ಸ್ ಬಂದಿದೆ ಯಾವ್ಯಾವ ಕಮಿಷನ್ಸ್ಗಳು ಅಥವಾ ಸಂಸ್ಥೆಗಳು ರಚನೆ ಆಗಿವೆ ಅದರ ಅಧ್ಯಕ್ಷರ ಹೊಸ್ದಾಗಿ ರಚನೆ ಆಗಿದ್ದಾರೆ ರಚನೆ ಆಗಿದ್ರೆ ಯಾವ ಒಂದು ಆರ್ಟಿಕಲ್ ಅಡಿಯಲ್ಲಿ ರಚನೆ ಆಗ್ತಾರ ಅವ್ರನ್ನ ಯಾರು ನೇಮಕ ಮಾಡ್ತಾರೆ ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಗೊತ್ತಿದೆ ಕರೆಂಟ್ ಅಫೇರ್ಸ್ ವೆಯ್ಟೇಜ್ ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟು ಇವನ್ ನಿಮಗೆ ಸ್ಟ್ಯಾಟಿಕ್ ಕ್ವಶನ್ಸ್ ಅಂತ ಏನು ಬರುತ್ತೆ ಅದು ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಬರೋದು ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಯಾವುದಾದ್ರು ಒಂದು ಈಗ ಫೈನಾನ್ಸ್ ಕಮಿಷನ್ ತೊಗೊಳ್ಳಿ ಅದು ನಿಮಗೆ ಸ್ಟ್ಯಾಟಿಕ್ ಪೋರ್ಷನ್ ಬಟ್ ಇವಾಗ ಏನು ಕೇಳ್ತಾರೆ ಅಂದರೆ ಇದು ಕವರ್ ಕರೆಂಟ್ ಅಫೇರ್ಸಲ್ಲಿ ಇರುತ್ತೆ ಅದಕ್ಕೆ ಸೊ ಈ ರೀತಿ ಲಾಸ್ಟ್ ಒನ್ ಇಯರಲ್ಲಿ ಏನೇನು ಸಂಸ್ಥೆಗಳು ಬಂದಿರ್ಬೋದು ಸಂವಿಧಾನಿಕ ಸಂಸ್ಥೆಗಳಾಗಿರ್ಬೋದು ಅಥವಾ ನಮ್ಮ ಶಾಸನಾತ್ಮಕ ಸಂಸ್ಥೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಲೆಜಿಸ್ಲೇಟರ್ ಏನು ಆರ್ಗನೈಜೇಷನ್ ಬಾಡಿ ಆಗಿರ್ಬೋದು ಅದು ಸೊ ಯಾವ್ಯಾವ ಸಂಸ್ಥೆಗಳಿತ್ತು ಏನೇನಿತ್ತು ಯಾವ್ಯಾವ ಬಿಲ್ಸ್ ಬಂದು ಏನೇನು ಬೆಳವಣಿಗೆ ಆಗಿದೆ ಲಾಸ್ಟ್ ಒನ್ ಇಯರಲ್ಲಿ ಸೊ ಈ ಒಂದು ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟು ನಾವು ಇದನ್ನು ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಕೆ ಎಸ್ ಐ ಎಸ್ ಪ್ರಿಪೇರ್ ಆದರೆ ಅದರ ಪ್ರಸ್ಪೆಕ್ಟಿಂದ ಓದೋಣ ಜೊತೆಗೆ ನಾರ್ಮಲ್ ಎಕ್ಸಾಮ್ಸ್ ಕೂಡ ಎಫ್ ಡಿ ಎ ಪಿ ಎಸ್ ಐ ಎಸ್ ಡಿ ಎ ಸೊ ಎಲ್ಲದಕ್ಕೂ ಆಗೋ ರೀತಿ ನಾವು ಈ ಒಂದು ಕಂಪ್ರೆನ್ಸಿವ್ ಇದನ್ನ ಸ್ಟಡಿ ಮಾಡೋಣ ಸೊ ಬನ್ನಿ ಫಸ್ಟ್ ನಾವು ಏನಾಯ್ತು ಅಂತಕ್ಕಂಥದ್ದು ಮೊದಲನೇ ಪಾಯಿಂಟ್ ಇಂದ ನೋಡ್ತಾ ಹೋಗೋಣ ಇದು ಪಾರ್ಟ್ ಒನ್ ವಿಡಿಯೋ ಇದು ಪಾರ್ಟ್ ಐದು ಅಥವಾ ಆರು ಏಳು ಅಥವಾ ಹತ್ತರ ತನಕ ಬೇಕಾದ್ರೆ ಹೋಗ್ಬೋದು ನೋಡೋಣ ಲೆಟ್ಸ್ ಸ್ಟಾರ್ಟ್ ಫ್ರಮ್ ಟುಡೇ ಓಕೆ ಸೊ ಅದಕ್ಕಿಂತ ಮುಂಚೆ ನೋಡಿ ಇದು ಅಕಾಡೆಮಿ ಪ್ಲಾಟ್ಫಾರ್ಮ್ ಇದು ತರ್ಟಿ ಪ್ಲಸ್ ಎಜುಕೇಟರ್ಸ್ ಇದ್ದಾರೆ ಫಾರ್ ಕೆ ಎಸ್ ಪಿ ಎಸ್ ಐ ಎಫ್ ಡಿ ಎಸ್ ಒ ಪಿ ಡಿ ಎಕ್ಸಾಮ್ಸ್ ಗೆ ಡೈಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಇರತಕ್ಕಂಥದ್ದು ಕಾನ್ಸೆಪ್ಟ್ ಬೇಸ್ಡ್ ಕ್ವಿಝರ್ಸ್ ಇದೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇದೆ ಅನ್ಲಿಮಿಟೆಡ್ ಚಾಟ್ಸ್ ಇರುತ್ತೆ ಚಾಟ್ ವಿತ್ ಎಜುಕೇಟರ್ಸ್ ಮಾಡ್ಬೋದು ನಿಮ್ಮ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ ಸೊ ನಾನು ಪುನೀತ್ ಈ ಅನ್ನಅಡೆಮಿ ಪ್ಲಾಟ್ಫಾರ್ಮಲ್ಲಿ ನಾನು ಆಲ್ರೆಡಿ ಗೌರ್ಮೆಂಟ್ ಸ್ಕೀಮ್ಸ್ ಮಾಡ್ತಾಯಿದ್ದೀನಿ ಕಂಪ್ಲೀಟ್ ಒನ್ ಇಯರ್ದು ಏಪ್ರಿಲ್ ಟು ಮಾರ್ಚ್ ನೈನ್ಟೀನ್ ಟು ಟ್ವೆಂಟಿ ಆಲ್ರೆಡಿ ಸೆವೆನ್ ಪಾರ್ಟ್ಸ್ ಕಂಪ್ಲೀಟ್ ಆಗಿದೆ ಇನ್ನೊಂದು ತ್ರೀ ಟು ಫೋರ್ ಪಾರ್ಟ್ಸಲ್ಲಿ ಕಂಪ್ಲೀಟ್ ಸೀರೀಸ್ ಕಂಪ್ಲೀಟ್ ಆಗುತ್ತೆ ಮತ್ತು ಕರ್ನಾಟಕ ಜಿಯೋಗ್ರಫಿ ಇದು ಕೂಡ ನಾನು ಆಲ್ರೆಡಿ ಫೋರ್ ಪಾರ್ಟ್ಸ್ ಇದೆ ಪ್ಲಸ್ ಸೆನ್ಸಸ್ ನಮ್ಮ ಕರ್ನಾಟಕದ್ದು ಒಟ್ಟು ಐದು ಪಾರ್ಟ್ ಐದು ವಿಡಿಯೋಸ್ ಇದು ಕೂಡ ಕಂಪ್ಲೀಟ್ ಆಗಿದೆ ಇದಲ್ಲದೆ ನಾನು ಬೇರೆ ಬೇರೆ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ನೋಡಿ ಲಾಸ್ಟ್ ಒನ್ ಇಯರ್ದು ಮಿಲಿಟ್ರಿ ಎಕ್ಸಸೈಸು ಮತ್ತು ಆಪರೇಷನ್ ವೆನಿಲಾ ಅಂದ್ರೂ ಈ ಥರ ಏನೇನು ಆಪರೇಷನ್ ಮಾಡಿದ್ರು ನಮ್ಮ ಮಿಲಿಟರಿ ನೇವಿಯಿಂದ ಸೊ ಅದನ್ನ ಕಂಪ್ಲೀಟ್ ಒನ್ ಇಯರ್ದು ಆಲ್ರೆಡಿ ವೀಡಿಯೋಸ್ ಇದೆ ಜೊತೆಗೆ ಅಬಿಲಿಟಿ ಕೂಡ ಮಾನಸಿಕ ಸಾಮರ್ಥ್ಯ ವಿಡಿಯೋ ಕೂಡ ನಾನು ಮಾಡ್ತಾ ಇದ್ದೀನಿ ಆಗಲಿ ಚಾಪ್ಟರ್ ವೈಸ್ ಇದು ವಿತ್ ಕಾನ್ಸೆಪ್ಟ್ ಬೇಸಿಕ್ಸ್ ಕವರ್ ಮಾಡ್ತಾ ಮಾಡ್ತಾ ಇರ್ತಕ್ಕಂಥದ್ದು ಕೆಲಸ ಮತ್ತು ಕಾಲ ಮತ್ತು ನಂಬರ್ ಸೀರೀಸ್ ಸಂಖ್ಯಾ ಸರಣಿ ಕಂಪ್ಲೀಟ್ ಆಗಿದೆ ಸೊ ಐ ಕ್ಯಾನ್ ರೆಫರ್ ಇಟ್ ಸೊ ನೀವು ಪ್ಲಸ್ ಕೋರ್ಸಸ್ನ ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮಲ್ಲಿ ತೊಗೋಬೇಕಂದ್ರೆ ನೀವು ಮಂತ್ಲಿ ಬೇಸಿಸ್ ಮೇಲಾದ್ರು ಸಬ್ಸ್ಕ್ರೈಬ್ ಮಾಡ್ಬೋದು ಅಥವಾ ನಿಮಗೆ ಸಿಕ್ಸ್ ಮಂತ್ಸ್ ಬೇಕಂದರೆ ಸಿಕ್ಸ್ ಮಂತ್ಸ್ ತಗೊಂಡ್ರೆ ಪರ್ ಮಂತ್ ಒಂಬೈನೂರ ತೊಂಬತ್ಮೂರು ರೂಪಾಯಿ ಬೀಳುತ್ತೆ ಅದೇ ಟ್ವೆಲ್ ಮಂತ್ಸ್ ತೊಗೊಂಡ್ರೆ ಐನೂರ ಎಂಬತ್ತ್ ಪರ್ ಮಂತ್ ಬೀಳುತ್ತೆ ನೀವು ಇದನ್ನ ಇ ಎಮ್ ಐ ಆಪ್ಷನ್ ಮುಖಾಂತರ ತೊಗೋಬೋದು ಮತ್ತು ನೀವು ಇದಕ್ಕೆ ಡಿಸ್ಕೌಂಟ್ ಬೇಕು ಅಂದರೆ ನನ್ನ ಒಂದು ಕೋಡ್ ಇದಿದೆ ಪುನೀತ್ ಲೈವ್ ಅಂತಕ್ಕಂಥ ಕೋಡ್ ಯೂಸ್ ಮಾಡಿದ್ರೆ ಟೆನ್ ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಅಥವಾ ನಿಮಗೆ ಬರೀ ಪ್ರಿಲಿಮ್ಸ್ ಕೆ ಎಸ್ ಕೆ ಟೆಸ್ಟ್ ಸೀರೀಸ್ ಮಾತ್ರ ಬೇಕು ಅಂದರೆ ಅದು ಕೂಡ ಲಾಂಚ್ ಆಗಿದೆ ಇವನ್ ಅದು ಬೇಕಾದ್ರೆ ತಗೋಬೇಕಂದ್ರೆ ನೀವು ಪುನೀತ್ ಲೈವ್ ಅಂತಕ್ಕಂಥ ಕೋಡ್ ಯೂಸ್ ಮಾಡಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಓಕೆ ಸೊ ಬನ್ನಿ ನಾವು ಇವಾಗ ಏನು ಸಂವಿಧಾನದ ರಾಜಕೀಯದ ಕರೆಂಟ್ ಅಫೇರ್ಸಲ್ಲಿ ನಿಂತು ಅದನ್ನ ಸ್ಟಡಿ ಮಾಡ್ತಾ ಹೋಗೋಣ ಸೊ ಮೊದಲನೇದು ಅಂತಂದರೆ ಹದಿನೈದನೇ ಹಣಕಾಸು ಆಯೋಗದ ಶಿಫಾರಸು ಬಗ್ಗೆ ಮಾತ್ ನ್ಯೂಸಲ್ಲಿತ್ತು ಏನು ನ್ಯೂಸಲ್ಲಿತ್ತು ಫಸ್ಟು ಈ ಹಣಕಾಸು ಆಯೋಗ ಯಾವುದ್ರ ಬೇಸಿಸ್ ಬರುತ್ತೆ ಅಂತ ನಾವು ತಿಳ್ಕೊಬೇಕಾಗುತ್ತೆ ಅದರ ಕೆಲಸ ಏನು ಅಂತ ತಿಳ್ಕೊಬೇಕಾಗುತ್ತೆ ಆಮೇಲೆ ಈ ಶಿಫಾರಸು ಬಗ್ಗೆ ಹೋಗ್ಬೇಕಾಗುತ್ತೆ ಸೊ ಏನು ಮಾಡೋಣ ಅಂದರೆ ಸೆಕೆಂಡ್ ಪಾಯಿಂಟ್ಗೆ ಹೋಗ್ಬೋಣ ಹಣಕಾಸು ಆಯೋಗದ ಬಗ್ಗೆ ತಿಳ್ಕೊಳ್ಳೋಣ ಸೊ ಆಮೇಲೆ ಫಸ್ಟ್ ಪಾಯಿಂಟಿಗೆ ಬರೋಣ ಆಗ ನಿಮ್ಗೆ ಅರ್ಥ ಆಗುತ್ತೆ ಸೊ ವಾಟ್ ಈಸ್ ಫೈನಾನ್ಸ್ ಕಮಿಷನ್ ಭಾರತದ ಹಣಕಾಸು ಆಯೋಗ ಅಂದರೆ ಈಗ ಇದು ಆರ್ಟಿಕಲ್ ಇನ್ನೂರ ಎಂಬತ್ತು ಅಂದ್ರೆ ಸಂವಿಧಾನ ಇನ್ನೂರ ಎಂಬತ್ತನೇ ಆರಡಿ ರಾಷ್ಟ್ರಪತಿಗಳು ರಚನೆ ಮಾಡ್ತಕ್ಕಂಥದ್ದು ಇದು ಯೂನಿಯನ್ ಅಂದ್ರೆ ನಮ್ಮ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಒಂದು ತೆರಿಗೆ ಆದಾಯನ ವಿತರಿಸುವ ಬಗ್ಗೆ ಒಂದು ಶಿಫಾರಸು ಕೈಗೊಳ್ತಕ್ಕಂಥ ಒಂದು ಸಂಸ್ಥೆ ಓಕೆ ಸೊ ಈ ಆಯೋಗ ದ ಎರಡು ವಿಶಿಷ್ಟ ಲಕ್ಷಣಗಳು ಏನು ಅಂದ್ರೆ ಕೇಂದ್ರ ರಾಜ್ಯಗಳ ತೆರಿಗೆ ಅಧಿಕಾರಿಗಳು ಮತ್ತು ಖರ್ಚು ಜವಾಬ್ದಾರಿ ನಡುವೆ ಲಂಬ ಅಸಮತೋಲನ ಪರಿಹರಿಸಿ ಲಂಬ ಅಂತಂದ್ರೆ ಏನು ನೇರ ಹಸೋಲ ಅಸಮತೋಲನ ಅಂತ ಹೇಳ್ಬೋದು ಅಂದರೆ ವರ್ಟಿಕಲ್ ಡಿಸ್ಟೆನ್ಸಸ್ ವರ್ಟಿಕಲ್ ಡಿಸ್ಟೆನ್ಸಸ್ ಅಂದ್ರೆ ಏನು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಆಗ್ತಕ್ಕಂಥ ಕಲೆಕ್ಟ್ ಮಾಡ್ತಾರಲ್ಲ ಟ್ಯಾಕ್ಸ್ಗಳು ವೆರೈಟಿ ಆಫ್ ಟ್ಯಾಕ್ಸಸ್ ಕಲೆಕ್ಷನ್ ಇದೆ ನಾವು ಟ್ಯಾಕ್ಸ್ ಇಲ್ಲಿ ಮಾತಾಡೋದು ಬೇಡ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಮಾತಾಡೋಣ ಸೊ ಆ ಟ್ಯಾಕ್ಸಸ್ನ ಈಗ ಕೇಂದ್ರ ಕಲೆಕ್ಟ್ ಮಾಡಿರೋ ಟ್ಯಾಕ್ಸು ರಾಜ್ಯಕ್ಕೆ ಕೊಡಬೇಕಾಗಿರೋ ಪಾಲು ಮತ್ತೆ ರಾಜ್ಯದ ಟ್ಯಾಕ್ಸ್ ಕೇಂದ್ರ ಕಲೆಕ್ಟ್ ಮಾಡ್ಕೊಂಡಿರೋ ಪಾಲು ಈ ರೀತಿ ಎಷ್ಟೊಂದು ಟ್ಯಾಕ್ಸ್ ವಿಧಗಳಿಲ್ಲ ಅದನ್ನ ಹಂಚಬೇಕು ಯಾವ ಬೇಸಿಸ್ ಮೇಲೆ ಹಂಚ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅದು ನಾವು ಫಸ್ಟ್ ಪಾಯಿಂಟಲ್ಲಿ ನೋಡೋಣ ಇವಾಗ ಫಸ್ಟ್ ನಾವು ಹಣಕಾಸು ಆಯೋಗದ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಸೊ ಹಣಕಾಸು ಆಯೋಗದ ಕಾರ್ಯಗಳೇನು ಅಂದರೆ ಅಧ್ಯಕ್ಷರು ಶಿಫಾರಸನ್ನು ಮಾಡುವುದು ಆಯೋಗದ ಮುಖ್ಯ ಕರ್ತವ್ಯ ಏನದು ಅಂದರೆ ಈಗ ತೆರಿಗೆಗಳ ನಿವ್ವಳ ಆದಾಯ ಏನಿದೆ ತೆರಿಗೆಗಳ ನಿವ್ವಳ ಆದಾಯ ಏನು ಬರ್ತದೆ ನೆಟ್ ಇನ್ಕಮ್ ಏನಿದೆ ಯೂನಿಯನ್ ಮತ್ತು ರಾಜ್ಯಗಳ ನಡುವೆ ವಿತರಣೆ ಮಾಡ್ತಕ್ಕಂಥದ್ರ ಕೆಲಸ ಮತ್ತೆ ಆ ಹಂಚಿಕೆ ರಾಜ್ಯಗಳಿಗೆ ಒಂದಷ್ಟು ಶೇರ್ ಬೇಸಿಸ್ ಮೇಲೆ ಮಾಡ್ತಾರೆ ಅಂದರೆ ಯಾವ ಬೇಸಿಸ್ ಮೇಲೆ ಮಾಡ್ತಾರೆ ಅಂತಕ್ಕಂಥದ್ದು ನಾವು ನೋಡ್ತೀವಿ ನೆಕ್ಸ್ಟ್ ನೋಡ್ತೀವಿ ಯಾವ ಬೇಸಿಸ್ ಅನ್ನೋದೇ ಇಂಪಾರ್ಟೆಂಟ್ ಅದು ಫಸ್ಟ್ ಪಾಯಿಂಟ್ ಇದು ಸೆಕೆಂಡ್ ಪಾಯಿಂಟ್ ನಾವು ನೋಡ್ತಾ ಇರೋದು ಏನಂದ್ರೆ ಹಣಕಾಸದ ಬಗ್ಗೆ ತಿಳ್ಕೊಂಡ್ರೆ ಅವಾಗ ಅದನ್ನು ಡಿಸ್ಕಸ್ ಮಾಡೋಕ್ಕೆ ಈಸಿ ಆಗುತ್ತೆ ಮತ್ತೆ ಭಾರತದ ಏಕೀಕೃತ ನಿಧಿ ಅಂತ ಅಂತ ಕನ್ಸೋಲ್ಟೇಟಿವ್ ಫಂಡ್ ಆಫ್ ಇಂಡಿಯಾ ಅಂತ ಕರಿತೀವಿ ಸೊ ಅಲ್ಲಿಗೆ ಇಂದ ದುಡ್ಡನ್ನ ಏನು ನಾವು ಗ್ರಾಂಟ್ಸ್ ಅಂತ ಏನು ಕೊಡ್ತೀವಿ ಅಂದರೆ ಅನುದಾನಗಳನ್ನು ಕೊಡ್ತಾರೆ ರಾಜ್ಯಗಳಿಗೆ ಆ ಒಂದು ಅಕೌಂಟಿಂದ ಅದನ್ನು ಯಾವ ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದು ಡಿಸೈಡ್ ಮಾಡುತ್ತೆ ಮತ್ತೆ ಅದಲ್ಲದೆ ರಾಜ್ಯ ಹಣಕಾಸು ಆಯೋಗ ಕೂಡ ಇದೆ ಇದು ಕೇಂದ್ರದ್ದು ಮುಖ್ಯವಾಗಿ ಕರ್ತವ್ಯ ಕೇಂದ್ರದ್ದು ಯಾವುದು ಗ್ರಾಂಟ್ಸ್ ಮತ್ತೆ ಈ ನ ಡಿಸ್ಟ್ರಿಬ್ಯೂಷನ್ ಹೆಂಗ್ ಮಾಡಬೇಕು ಅಂತ ಹೇಳಿ ಅದೇ ರೀತಿ ರಾಜ್ಯ ಹಣಕಾಸು ಆಯೋಗ ಕೂಡ ಇದೆ ಅದು ಕೂಡ ರಾಜ್ಯದ ನಡುವೆ ಮತ್ತು ಪಂಚಾಯಿತಿಗಳ ನಡುವೆ ನಮ್ಮ ಥರ್ಡ್ ಪಿಲ್ಲರ್ ಅಂತ ಏನು ಕರಿತೀವಿ ಶಾಸನಾಂಗದಲ್ಲಿ ಅದರ ಕೆಲ್ಸ ನಡುವೆ ಆಗ್ತಕ್ಕಂಥ ಮೂಲ ಏನು ಮೂಲಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು ಈ ಒಂದು ರಾಜ್ಯ ಹಣಕಾಸು ಆಯೋಗ ಕೆಲಸ ಸೊ ಇದ್ರ ಒಟ್ಟು ಟೋಟಲ್ ಆಗಿ ನೋಡಿದ್ರೆ ಸೌಂಡ್ ಫೈನಾನ್ಸ್ ಅಂದ್ರೆ ಫೈನಾನ್ಸ್ ಅಂದ್ರೆ ದುಡ್ಡನ್ನು ಸಮವಾಗಿ ಮತ್ತೆ ಸಾಕಷ್ಟು ಪ್ರಮಾಣದಲ್ಲಿ ಪ್ರೊವೈಡ್ ಮಾಡ್ತಕ್ಕಂಥದ್ದು ಇದು ಒಂದು ಉದ್ದೇಶ ಇದು ರಾಷ್ಟ್ರಪತಿಗಳು ಆಯೋಗಕ್ಕೆ ಉಲ್ಲೇಖಿಸಿದ ಯಾವುದೇ ವಿಷಯವನ್ನು ಕೂಡ ಅಂದ್ರೆ ಈ ಫೈನಾನ್ಸ್ ಬಗ್ಗೆ ರಾಷ್ಟ್ರಪತಿಗಳು ಏನೇ ವಿಷಯ ಹೇಳಿದ್ರು ಕೂಡ ಇದು ಮಾಡ್ಬೇಕಾಗತ್ತೆ ಹಾಗಾದ್ರೆ ಹಣಕಾಸು ಆಯೋಗದ್ದು ಕೆಲಸಗಳೇನು ಅಂತ ತಿಳ್ಕೊಂಡ್ವಿ ಹಾಗಾದರೆ ಅವ್ರಿಗೆ ಯಾರು ನೇಮಿಸ್ತಾರೆ ಅವರ ಸದಸ್ಯರಗಳ ಅರ್ಹತೆ ಏನು ಅಂತ ತಿಳ್ಕೊಬೇಕಾಗತ್ತೆ ಸೊ ಹಣಕಾಸು ಆಯೋಗ ನ ರಾಷ್ಟ್ರಪತಿಗಳು ಇನ್ನೂರ ಎಂಬತ್ತನೇ ಬಿ ಅನ್ವಯ ನೇಮಕ ಮಾಡ್ತಾರೆ ಹಣಕಾಸು ಆಯೋಗ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದು ಹಣಕಾಸು ಆಯೋಗ ನಿಯಮಗಳು ಸಾವಿರದ ಒಂಬೈನೂರ ಐವತ್ತೊಂದರ ನಿಯಮಗಳ ನಿಬಂಧನೆಗಳ ಪ್ರಕಾರ ಈ ಅಧ್ಯಕ್ಷರು ಇವರನ್ನ ನೇಮಕ ಮಾಡ್ತಕ್ಕಂಥದ್ದು ಮತ್ತೆ ಸಂಬಳ ಅಂದ್ರೆ ಇದು ಈ ನಿಬಂಧನೆ ಇದೆಯಲ್ಲ ಐವತ್ತೊಂದು ಇದು ವಿವಿಧ ಏನೇನು ಆದ್ರೂ ಅವ್ರ ಕೆಲಸ ಕಾರ್ಯ ಅವರ ಒಂದು ರಿಸ್ಟ್ರಿಕ್ಷನ್ ಅದು ಸ್ಪೆಸಿಫೈ ಮಾಡುತ್ತೆ ಸಾವಿರದ ಒಂಬೈನೂರ ಐವತ್ತೊಂದು ಹಣಕಾಸು ಆಯೋಗ ಏನ್ ಆಯ್ತು ಸಂಬಳ ಮತ್ತು ನಿಯಮ ಅದು ಕೂಡ ಈ ಒಂದು ಕಾಯ್ದೆ ಅಡಿ ಸ್ಪೆಸಿಫೈ ಮಾಡುತ್ತೆ ಇಲ್ಲಿ ಸಾರ್ವಜನಿಕ ವ್ಯವಹಾರಗಳ ಅನುಭವ ಹೊಂದಿರೋ ವ್ಯಕ್ತಿಗಳಿಂದ ಆಯೋಗವನ್ನು ಆಯ್ಕೆ ಮಾಡಲಾಗುತ್ತೆ ನಿಮ್ಗೆ ಗೊತ್ತಿರಲಿ ಹಣಕಾಸು ಆಯೋಗದಲ್ಲಿ ಟೋಟಲ್ ಐದು ಜನ ಇರ್ತಾರೆ ಒಬ್ಬ ಅಧ್ಯಕ್ಷ ಇನ್ನ ನಾಲ್ಕು ಬೇರೆ ಸದಸ್ಯರು ಈ ಅಧ್ಯಕ್ಷರನ್ನೇ ನೇಮಕ ಮಾಡ್ತಾರೆ ಅಟ್ ಪ್ರೆಸೆಂಟ್ ಎನ್ ಕೆ ಸಿಂಗ್ ನಿಮ್ಗೆ ಗೊತ್ತಿದ್ದಲ್ಲ ಎನ್ ಕೆ ಸಿಂಗ್ ಅಟ್ ಪ್ರೆಸೆಂಟ್ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ ಇರೋದು ಸೊ ಅದನ್ನ ಬಗ್ಗೆ ಮಾತಾಡೋಣ ಫಸ್ಟ್ ಇವ್ರನ್ನ ಹೆಂಗೆ ಆಯ್ಕೆ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ ಅಧ್ಯಕ್ಷರನ್ನ ಯಾವ ಒಂದು ಅಂದ್ರೆ ಅವ್ರಿಗೆ ಪಬ್ಲಿಕ್ ಅಫೇರ್ಸ್ ಅಂದ್ರೆ ಸಾರ್ವಜನಿಕ ವ್ಯವಹಾರಗಳಲ್ಲಿ ಅನುಭವ ಇರಬೇಕು ಇನ್ನು ನಾಲ್ಕು ಜನ ಸದಸ್ಯರನ್ನ ಹೆಂಗ್ ಮಾಡ್ತಾರೆ ಹೈಕೋರ್ಟ್ ನ್ಯಾಯಾಧೀಶರಾಗಿ ನೇಮಕೊಳ್ಳಲು ಅರ್ಹರಾಗಿರ್ಬೇಕು ಅವರು ಸರ್ಕಾರ ಹಣಕಾಸು ಅಥವಾ ಖಾತೆಗಳ ಬಗ್ಗೆ ವಿಶೇಷ ಜ್ಞಾನ ಹೊಂದಿರೋರಾಗಿರ್ಬೇಕು ಹಣಕಾಸಿನ ವಿಷಯಗಳಲ್ಲಿ ಅಥವಾ ಆಡಳಿತದಲ್ಲಿ ವ್ಯಾಪಕ ಅನುಭವ ಹೊಂದಿರೋರಾಗಿರ್ಬೇಕು ಜೊತೆಗೆ ಎಕಾನಮಿ ಅರ್ಥಶಾಸ್ತ್ರದ ಬಗ್ಗೆ ವಿಶೇಷ ಜ್ಞಾನ ಹೊಂದಿರಬೇಕು ಈ ನಾಲ್ಕು ಒಂದು ಏರಿಯಾದಲ್ಲಿ ಅನುಭವ ಹೊಂದಿರೋರನ್ನ ಈ ಹಣಕಾಸು ಆಯೋಗಕ್ಕೆ ಸದಸ್ಯರನ್ನಾಗಿ ನೇಮಕ ಮಾಡ್ತಾರೆ ಸೊ ಈಗ ಹಣಕಾಸು ಆಯೋಗ ಯಾವ ಒಂದು ಆರ್ಟಿಕಲ್ ಇಂದ ಆಗುತ್ತೆ ಯಾವ ನಿಯಮದಡಿ ಆಗುತ್ತೆ ಮತ್ತೆ ಯಾರು ಅಪಾಯಿಂಟ್ ಮಾಡ್ತಾರೆ ರಾಷ್ಟ್ರಪತಿಗಳು ಅಪಾಯಿಂಟ್ ಮಾಡ್ತಾರೆ ಕೇಂದ್ರ ಸರ್ಕಾರದ ಒಂದು ಶಿಫಾರಸಿನ ಮೇಲೆ ಸೊ ಇದೆಲ್ಲ ನಾವು ನೋಡಿದ್ವಿ ಇಲ್ಲಿ ಅವರ ಕೆಲಸ ಏನು ಮತ್ತೆ ಜನ ಸದಸ್ಯರು ಇದ್ದರು ಅಂತ ನೋಡಿದ್ವಿ ಹಾಗರೆ ಹಣಕಾಸು ಆಯೋಗ ಮೊದಲನಾಗ ಯಾವಾಗ ರಚನೆ ಆಯಿತು ಈಗ ಅದು ಎಷ್ಟು ಆಯೋಗಗಳಾಗಬೇಕೆ ಮೊದಲ ಹಣಕಾಸು ಆಯೋಗ ಆಗಿದ್ದು ಸಾವಿರದ ಒಂಬತ್ತ ಐವತ್ತೊಂದರಲ್ಲಿ ಅಧ್ಯಕ್ಷೀಯ ಆದೇಶ ಅಂದ್ರೆ ಪ್ರೆಸಿಡೆಂಟಲ್ ಏನು ರಾಷ್ಟ್ರಪತಿ ಅಂತ ಹೇಳ್ತಾರೆ ಅವರ ಆದೇಶದಂತೆ ಏಪ್ರಿಲ್ ಆರು ಸಾವಿರದ ಒಂಬೈನೂರ ಐವತ್ತೆರಡರಂದು ಶ್ರೀ ಕೆ ಸಿ ನಿಯೋಗಿ ಅಂತಕ್ಕಂಥವ್ರು ನೇಮಿಸ್ತಾರೆ ಯಾರು ರಾಷ್ಟ್ರಪತಿಗಳು ಅವರು ಮೊದಲನೇ ಹಣಕಾಸು ಆಯೋಗದ ಅಧ್ಯಕ್ಷರು ಪ್ರತಿ ಐದು ವರ್ಷಗಳ ಮಧ್ಯಂತರದಲ್ಲಿ ಹದಿನೈದು ನೇಮಕ ಮಾಡ್ತಕ್ಕಂಥದ್ದು ಇವಾಗ ನಡೀತಾ ಇರೋದು ಹದಿನೈದನೇ ಹಣಕಾಸು ಆಯೋಗ ಈ ಅರ್ಥ ಆಯ್ತಲ್ವಾ ಅಂದ್ರೆ ಇಲ್ಲಿವರೆಗೆ ಟೋಟಲ್ ಹದಿನೈದು ಹಣಕಾಸು ಆಯೋಗ ರಚಿಸಲಾಗಿದೆ ಸೊ ಇವಾಗ ಇರೋದು ಹದಿನೈದನೇ ಹಣಕಾಸು ಆಯೋಗ ಸೊ ಮೊದಲು ಯಾವಾಗ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಏನು ಆಕ್ಟ್ ಬಂತು ಅದ್ರ ಪ್ರಕಾರ ಇವತ್ತೆರಡರಲ್ಲಿ ನೇಮಕ ಆಗಿದ್ದು ಶ್ರೀ ಕೆ ಸಿ ನಿಯೋಗಿ ಅಂತಕ್ಕಂಥವ್ರು ಇದು ನೆನಪಿಟ್ಟು ಇಟ್ಕೊಳ್ಳಿ ಸೊ ಇವಾಗ ನಾವು ಹಣಕಾಸು ಆಯೋಗ ಯಾವ ಆರ್ಟಿಕಲ್ ಮೇಲೆ ಅವರ ಕೆಲಸ ಏನು ಅವ್ರನ್ನ ಎಷ್ಟು ಜನ ಸದಸ್ಯರು ಇರ್ತಾರೆ ಮೊದ್ಲು ಯಾವಾಗ ಆಯಿತು ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ಈ ಒಂದು ಇದರಲ್ಲಿ ನೋಡಿದ್ವಿ ಇವಾಗ ಏನು ಮಾಡೋಣ ಫಸ್ಟ್ ಪಾಯಿಂಟ್ ನಾವು ಏನು ಡಿಸ್ಕಸ್ ಮಾಡಬೇಕು ಅಂದ್ಕೊಂಡಿದ್ದು ಅಲ್ಲಿಗೆ ಬರೋಣ ಏನು ಹದಿನೈದು ಹಣಕಾಸು ಆಯೋಗ ಶಿಫಾರಸು ಮಾಡಿದೆ ಈ ಹದಿನೈದು ಹಣಕಾಸು ಆಯೋಗ ಶಿಫಾರಸು ಏನು ಮಾಡಿದೆ ಅಂತಂದ್ರೆ ಇದರಿಂದ ನಮಗೆ ಎಸ್ಪೆಷಲಿ ಕರ್ನಾಟಕದವ್ರಿಗೆ ಲಾಸ್ ಆಗಿದೆ ಸೊ ಈ ಹದಿನೈದನೇ ಹಣಕಾಸು ಆಯೋಗದ ಶಿಫಾರಸುಗಿಂತ ಮುಂಚೆ ನಾವು ಹದಿನಾಲ್ಕನೇ ಹಣಕಾಸು ಆಯೋಗದ ಶಿಫಾರಸು ನೋಡಬೇಕಲ್ಲ ಅದನ್ನು ಫಸ್ಟ್ ಮಾಡೋಣ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಹದಿನಾಲ್ಕನೇ ಹಣಕಾಸು ಇದೆ ಅದು ಯಾವ ವೇಟೇಜಲ್ಲಿ ಈಗ ಹಂಡ್ರೆಡ್ ಪರ್ಸೆಂಟ್ ಏನು ದುಡ್ಡು ಬರುತ್ತೆ ನಮಗೆ ಅದು ಯಾವ ವೇಟೇಜ್ ಮೇಲೆ ಕೊಡ್ತಿದ್ರು ಅಂತಕ್ಕಂಥದ್ದು ಈ ಹದಿಮೂರು ತನಕ ಬಿಡಿ ಹದಿನಾಲ್ಕನೇದು ನೋಡಿ ಫಸ್ಟ್ ಹದಿನಾಲ್ಕಲ್ಲಿ ಇನ್ಕಮ್ ಡಿಸ್ಟೆನ್ಸ್ ಮೇಲೆ ಐವತ್ತು ಪರ್ಸೆಂಟ್ ವೇಟೇಜ್ ಇತ್ತು ಪಾಪ್ಯುಲೇಷನ್ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸೆವೆಂಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇತ್ತು ಪಾಪ್ಯುಲೇಷನ್ ಎರಡು ಸಾವಿರದ ಹನ್ನೊಂದು ಹತ್ತು ಪರ್ಸೆಂಟ್ ಮೇಲೆ ತಗೋತಾಯಿತ್ತು ಮತ್ತೆ ಏರಿಯಾ ನಮ್ಮ ಏನು ಏರಿಯಾ ಇದೆ ನಮ್ಮ ರಾಜ್ಯ ಅದ್ರ ಮೇಲೆ ಫಿಫ್ಟೀನ್ ಪರ್ಸೆಂಟ್ ಇತ್ತು ಫಾರೆಸ್ಟ್ ಕವರ್ ಏನಿದೆ ಅದು ಸೆವೆನ್ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಇತ್ತು ಅಂದರೆ ಅರ್ಥ ಏನಂದರೆ ನಮಗೆ ದುಡ್ಡು ಟ್ಯಾಕ್ಸ್ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತಂದರೆ ನಾವು ಏನು ತೆಗೆದು ದುಡ್ಡು ಅವ್ರಿಗೆ ಕೊಡ್ತೀವಿ ಅದನ್ನಷ್ಟು ಪಾಲ್ ಬರಲ್ಲ ಅಲ್ಲಿ ನಮಗೆ ಬರೋದು ನಮ್ಮ ಒಂದು ಇರತಕ್ಕ ಅರಣ್ಯ ಪ್ರದೇಶ ಎಷ್ಟು ಅಂದ್ರೆ ಜಾಸ್ತಿ ಅರಣ್ಯ ಆದರೆ ಜಾಸ್ತಿ ದುಡ್ಡು ಬರುತ್ತೆ ಅರ್ಥ ಆಗ್ತದೆ ಅಲ್ವಾ ಜಾಸ್ತಿ ಅರಣ್ಯ ಜಾಸ್ತಿ ಆಗಿ ಬರುತ್ತೆ ಅರಣ್ಯ ಪ್ರದೇಶ ಜಾಸ್ತಿ ಇದ್ರೆ ಎಕನಾಮಿಕ್ ಡೆವಲಪ್ ಆಗಕ್ಕಂಥ ಏನು ಕೈಗಾರಿಕೆಗಳಿರೋಲ್ಲ ಅದರಿಂದ ಜಾಸ್ತಿ ದುಡ್ಡು ಬರುತ್ತೆ ಜಾ ಕಮ್ಮಿ ಅರಣ್ಯ ಆದರೆ ಕಮ್ಮಿ ದುಡ್ಡು ಬರುತ್ತೆ ನಿಮ್ಗೆ ಗೊತ್ತಿದೆ ಅರಣ್ಯ ರಿಪೋರ್ಟ್ ನಾನು ಆಲ್ರೆಡಿ ಮಾಡಿದ್ದೀನಿ ಒಂದು ಪ್ಲಾಟ್ಫಾರ್ಮ್ ನನ್ನ ಒಂದು ಪ್ರೈವೇಟ್ ಯೂಟ್ಯೂಬ್ ಚಾನಲ್ ಪ್ಲಾಟ್ಫಾರ್ಮಲ್ಲಿ ಮಾಡಿದ್ದೀನಿ ಅರಣ್ಯ ಇಲಾಖೆಯ ಎರಡು ಸಾವಿರ ರೀಸೆಂಟಾಗಿ ಡೆವಲಪ್ ಬಿಡುಗಡೆ ಆಗಿರ್ತಕ್ಕಂಥದ್ದು ಕರ್ನಾಟಕ ಅತ್ಯಂತ ಹೆಚ್ಚು ಅರಣ್ಯ ಪ್ರದೇಶ ಡೆವಲಪ್ ಆಗಿರೋದಲ್ಲಿ ಇರತಕ್ಕಂಥದ್ದು ಸೊ ನಮಗೆ ಆಟೋಮೆಟಿಕ್ ಆಗಿ ಹೊಡೆತ ಬಿತ್ತು ಏರಿಯಾ ಅಂದರೆ ನಮ್ಮ ಏರಿಯಾ ಏನಿದೆ ನಮ್ಮ ಭೌಗೋಳಿಕ ಏರಿಯಾ ಏನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜೊತೆಗೆ ಪಾಪುಲೇಷನ್ ಮೊದಲು ಹದಿಮೂರನೇ ಹಣಕಾಸು ತನಕ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ತನಕ ಇದ್ರು ಈಗ ಹದಿನಾಲ್ಕನೇ ಹಣಕಾಸು ಆಯೋಗದಲ್ಲಿ ಏನು ಮಾಡ್ತಾ ಅಂದರೆ ಎರಡನ್ನೂ ಕನ್ಸಿಡರ್ ಮಾಡಿದ್ದಾರೆ ಬಟ್ ಹದಿನಾಲ್ಕನೇ ಹಣಕಾಸದಲ್ಲಿ ಏನಾಯ್ತು ಎಲ್ಲ ರಾಜ್ಯಗಳು ಎಸ್ಪೆಷಲಿ ನಾವು ದಕ್ಷಿಣ ಕರ್ನಾಟಕದವರು ಈ ದಕ್ಷಿಣ ಭಾರತದವರು ಸಾರಿ ಭಾರತದವರು ಸ್ಟ್ರೈಕ್ ಮಾಡ್ತಾರೆ ಅವಾಗ ಮಾಡ್ತಾರೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನೀತಿನೇ ಅನುಸರಿಸ್ತಾರೆ ಹದಿನಾಲ್ಕು ನಾಳೆ ಕಾಸು ಬಟ್ ಹದಿನೈದು ನಾಳೆ ಆಯೋಗ ಹಂಗೆ ಮಾಡಲ್ಲ ಎರಡು ಸಾವಿರದ ಹನ್ನೊಂದನ್ನು ತೊಗೊಳುತ್ತೆ ಹೆಂಗೆ ತೊಗೊಳ್ತೇ ಅದು ನೋಡೋಣ ಇದನ್ನ ಫಸ್ಟ್ ಹದಿನಾಲ್ಕನದ್ರ ಬಗ್ಗೆ ತಿಳ್ಕೊಳ್ಳೋಣ ಇನ್ಕಮ್ ಡಿಸ್ಟೆನ್ ಅಂತೇನು ವಾಟ್ ಈಸ್ ಇನ್ಕಮ್ ಡಿಸ್ಟೆನ್ಸ್ ಇನ್ಕಮ್ ಡಿಸ್ಟೆನ್ಸ್ ಅಂದರೆ ಪರ್ ಕ್ಯಾಪಿಟಾ ಪರ್ ಕ್ಯಾಪಿಟಾ ಅಂದ್ರೇನು ಎಲ್ಲಿ ಜಾಸ್ತಿ ಇನ್ಕಮ್ ಬರ್ತಾ ಇದೆ ರಾಜ್ಯದಿಂದ ಅವರ ತಲಾ ಆದಾಯ ಎಷ್ಟು ಇದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ನಮ್ಮ ಒಂದು ಕರ್ನಾಟಕ ಅಂದ ತಕ್ಷಣ ಇಲ್ಲಿ ಐ ಟಿ ಸೆಕ್ಟರ್ ಇಲ್ಲಿ ಇನ್ಕಮ್ ಬಂದೇ ಬರುತ್ತೆ ಸೊ ಇದು ಮತ್ತೆ ಇಲ್ಲಿ ಎಲ್ಲ ರಾಜ್ಯದವರು ಇರ್ತಾರೆ ಅದನ್ನೇ ಅವರು ಕೇಳಲ್ಲ ಫಸ್ಟ್ ಆಫ್ ಆಲ್ ಬಟ್ ಆ ರಾಜ್ಯದಿಂದ ಏನು ಇನ್ಕಮ್ ಜನರಾಗ್ತಾಯಿದೆ ಅದನ್ನು ಮಾತ್ರ ಕೇಳ್ತಾರೆ ಸೊ ಇಲ್ಲಿ ಆದಾಯ ಜಾಸ್ತಿ ಇರುತ್ತೆ ಹಾಗಾಗಿ ನಮಗೆ ಸಿಗುವಂಥ ಪರ್ಸೆಂಟೇಜು ಕೂಡ ಕಮ್ಮಿ ಬಟ್ ಇವಾಗ ಹದಿನಾಲ್ಕನೇದು ಬಗ್ಗೆ ನೀವು ತಿಳ್ಕೊಂಡ್ರಿ ಈಗ ಹದಿನೈದ್ರ ಬಗ್ಗೆ ತಿಳ್ಕೊಳ ಈಗ ಹದಿನೈದ್ರದ್ದು ಆಲ್ಮೋಸ್ಟ್ ಸೇಮ್ ಇದೆ ಬಟ್ ಎರಡು ಸಾವಿರದ ಹನ್ನೊಂದಕ್ಕೆ ಜಾಸ್ತಿ ಪಾಪ್ಯುಲೇಷನ್ ಮೇಲೆ ಮಾಡ್ತಾ ಇದೆ ನೋಡಿ ಪಾಪ್ಯುಲೇಷನ್ ಮೇಲೆ ನಮ್ಗೆ ಹೆಂಗೆ ಓಡಾಡ್ತಾ ಬೀಳುತ್ತೆ ನಮ್ಮ ದಕ್ಷಿಣ ಭಾರತದವರು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ದೀವಿ ಆದರೆ ಉತ್ತರ ಭಾರತವ್ರು ಹಂಗಲ್ಲ ಅಲ್ಲಿ ಪಾಪ್ಯುಲೇಷನ್ ರೈಸ್ ಆಗಿದೆ ಲಾಸ್ಟ್ ಡಿ ಕೆಡ್ ಹೋಲ್ಸ್ಕೊಂಡ್ರೆ ಸೊ ನಾವು ಕಂಟ್ರೋಲ್ ಮಾಡಿದ್ರೆ ನಮಗೆ ಮಾರಕವಾಗಿದೆ ಅದೇ ಒಂದು ನಮಗೆ ಒಂದು ತೊಂದರೆ ಆಗಿದೆ ಕಂಟ್ರೋಲ್ ಮಾಡಿದ್ರಿಂದ ನಮ್ಮ ಒಂದು ಏನು ಜನಸಂಖ್ಯೆ ಕಮ್ಮಿ ಇದೆ ಆ ಒಂದು ಇದ್ರ ಮೇಲೆ ನಮಗೆ ದುಡ್ಡು ಬರೋಕೆ ಅಂದರೆ ನಾವು ಏನು ದೇಶಕ್ಕೆ ಒಳ್ಳೇದಾಗಲಿ ಅಂತ ನಾವು ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ತಗೊಂಡು ದಕ್ಷಿಣ ಭಾರತ ರಾಜ್ಯಗಳು ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರದವ್ರು ಕಮ್ಮಿ ಮಾಡಿದ್ರೆ ಇಲ್ಲಿ ನಮಗೆ ಹೊಡ್ತಾ ಬೀಳ್ತಾ ಇದೆ ಅಲ್ಲಿ ಉತ್ತರ ಪ್ರದೇಶ ಬಿಹಾರಲ್ಲಿ ಎಜ್ವಿ ತುಂಬ ಜಾಸ್ತಿ ಆಗಿದೆ ಇನ್ನುವೇ ಲಾಸ್ಟ್ ಡೇ ಕೆಳಗೋಲ್ಸ್ಕೊಂಡ್ರೆ ದಶಕಕ್ಕೆ ಹೋಲ್ಸ್ಕೊಂಡ್ರೆ ಅಲ್ಲಿ ಏನಾಗಿದೆ ಜಾಸ್ತಿ ದುಡ್ಡು ಅವ್ರಿಗೋಗ್ತಾ ಇದೆ ಸೊ ಇದು ಒಂದು ಪ್ರಾಬ್ಲಮ್ ಇದ್ರ ಬಗ್ಗೆ ಡಿಟೇಲ್ ಅನಾಲಿಸಿಸ್ ನನ್ನ ಒಂದು ಚಾನಲ್ ಮಾಡಿದೆ ನಾಟ್ ನೋ ಇಶ್ಯೂಸ್ ಇಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇವಾಗ ಇಲ್ಲಿ ನೋಡಿ ಇಲ್ಲಿ ಒಂದು ಟ್ಯಾಬ್ಲರ್ ಕಾಲಮ್ ಕೊಟ್ಟಿದ್ದೀನಿ ಇಲ್ಲೇನು ಅಂದರೆ ಹದಿನಾಲ್ಕನೇ ಹಣಕಾಸು ಆಯೋಗ ಇದು ಹದಿನೈದನೇ ಹಣಕಾಸು ಆಯೋಗದ ಶಿಫಾರಸಿನ ನಂತರ ಎಷ್ಟು ಪರ್ಸೆಂಟೇಜು ಡಿಕ್ರೀಸ್ ಆಗಿದೆ ಅಂದರೆ ಒಂದು ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟೇಜು ನಮ್ಮ ಕರ್ನಾಟಕ ಡಿಕ್ರೀಸ್ ಆಗಿದೆ ಇನ್ಕ್ರೀಸ್ ಆಗಿರೋದು ಯಾವುದಕ್ಕೆ ಇಲ್ಲಿ ಪ್ಲಸ್ ಇದ್ದಾಳು ಮಹಾರಾಷ್ಟ್ರ ರಾಜಸ್ಥಾನ ಬಿಹಾರಕ್ಕೆ ಮಧ್ಯಪ್ರಾಯ ಮತ್ತು ಯು ಪಿಗೆ ಇನ್ಕ್ರೀಸ್ ಆಗಿರೋದು ಸೊ ಏನು ಇದು ಶಿಫಾರಸು ಅಂತ ನೋಡೋದಾದರೆ ಇಲ್ಲಿ ನೋಡಿ ಜನಸಂಖ್ಯೆದೊಂದು ಅರಣ್ಯ ವ್ಯಾಪ್ತಿ ತೆರಿಗೆ ಪ್ರಯತ್ನ ರಾಜ್ಯದ ವಿಸ್ತರಣ ಜನಸಂಖ್ಯೆ ಸಾಧನ ನಾನು ನಿಮ್ಗೆ ಇದಕ್ಕೋಸ್ಕರ ನಾನು ಫಸ್ಟ್ ಫೋರ್ಟೀನ್ ಎಕ್ಸ್ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದು ಸೊ ಈ ಬೇಸಿಸ್ ಮೇಲೆ ಇವಾಗ ನಮಗೆ ಸಿಗ್ತಾ ಇರೋದು ಇಲ್ಲಿ ನೋಡಿ ಈ ಫಿಫ್ಟೀನ್ತ್ ಹಣಕಾಸು ಆಯಾಗ ಎರಡು ಸಾವಿರದ ಹನ್ನೊಂದರ ಒಂದು ಜನಸಂಖ್ಯಾ ಆದೊಂದಿಗೆ ಮಾಡ್ತಾ ಇರೋದು ಹದಿನಾಲ್ಕನೇ ಹಣಕಾಸು ಅಲ್ಲಿ ಎರಡನ್ನು ಮಿಕ್ಸ್ ಮಾಡೋದು ಬಟ್ ಇವಾಗ ಹನ್ನೊಂದರನ್ನು ತಗೋತಾ ಇದ್ರೆ ಇದ್ರಿಂದ ನಮ್ಗೆ ಹೊರತಾ ಬೀಳ್ತಾ ಇದೆ ಒಂದು ಇಲ್ಲಿ ಈ ಒಂದು ಸಲುವಾಗಿ ಏನಾಯ್ತು ಅಂತಂದ್ರೆ ಯಾವಾಗ ಈ ಇದ್ರ ಬಗ್ಗೆ ಏನು ಸ್ಟ್ರೈಕ್ ಗಳು ಹಾಕಕ್ಕೆ ಸ್ಟಾರ್ಟ್ ಆದ್ವು ಅವಾಗ ಏನ್ ಮಾಡ್ತು ಅಂದ್ರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಾಜ್ಯದ ಜನಸಂಖ್ಯೆ ಅನುಪಾತವು ಎರಡ್ ಸಾವಿರದ ಹನ್ನೊಂದರಲ್ಲಿ ಅದರ ಫಲವತ್ತತೆಯ ದರಕ್ಕೆ ಅಂದ್ರೆ ಏನೋ ಅದು ಫರ್ಟಿಲೈಸೇಷನ್ ಏನಾಗಿದೆ ಇನ್ಕ್ರೀಸ್ ಆಗಿದೆ ಬರೀ ಫರ್ಟಿಲೈಸೇಷನ್ ಜನಸಂಖ್ಯೆ ಅಲ್ಲ ಫರ್ಟಿಲೈಸ್ ಅಂದ್ರೆ ಎಷ್ಟು ಅವಾಗ ಮಕ್ಕಳಿದ್ರು ಅಂದ್ರೆ ಎಷ್ಟು ಈಗ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬೆಳವಣಿಗೆ ಎಷ್ಟು ಅಂದ್ರೆ ಏನು ಮಕ್ಕಳು ಹುಟ್ಟಕ್ಕಂತ ದರ ಏನಿತ್ತು ಫರ್ಟಿಲೈಸಿಂಗ್ ದರಗಳೇನಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಏನು ದರ ಇದೆ ಆವಾಗ ಒಂದು ಎರಡು ಪರ್ಸೆಂಟ್ ಅಲ್ಲಿ ರೈಸ್ ಆಗ್ತಾ ಇದ್ರೆ ಇವಾಗ ಏಳು ಪರ್ಸೆಂಟ್ ರೈಸ್ ಇದ್ರೆ ಅದನ್ನ ಮಾತ್ರ ತಗೋತಾರೆ ಎಷ್ಟು ಜನ ಅಂತ ತಗೊಳ್ಳಲ್ಲ ಸೊ ಅದ್ರ ಮೇಲೆ ಒಂದು ತೂಕ ಮಾಡಿ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ತೂಕದೊಂದಿಗೆ ಇವಾಗ ಕೊಡ್ತಾ ಇದೆ ಯಾಕೆ ನಾವು ಸ್ಟ್ರೈಕ್ ಮಾಡಿದ್ದಕ್ಕೆ ಸೊ ಇಲ್ಲಿ ವಿಸ್ತೀರ್ಣ ಅರಣ್ಯ ವ್ಯಾಪ್ತಿ ನಮ್ಮ ಕರ್ನಾಟಕ ವಿಸ್ತೀರ್ಣದಲ್ಲಿ ಕಮ್ಮಿ ಇದೆ ಯು ಪಿ ಹೋಲ್ಸ್ಕೊಳ್ಳಿ ಮಧ್ಯಪ್ರದೇಶಕ್ಕೆ ಹೋಲ್ಸ್ಕೊಳ್ಳಿ ಸೊ ಅಲ್ಲೆಲ್ಲ ಹೋಲಿಸ್ಕೊಂಡು ನಮ್ಮ ಕರ್ನಾಟಕದ ವಿಸ್ತೀರ್ಣ ಕಮ್ಮಿ ಇದೆ ಸೊ ನಮ್ಗೆ ಆಟೋಮೆಟಿಕ್ ಆಗಿ ಅದರ ಆದಾಯ ಕೂಡ ಕುಂಠಿತ ಆಯಿತು ಸೊ ಇಷ್ಟಲ್ದೇ ಇನ್ನೇನು ಆಯೋಗ ಮಾಡಿದೆ ಅಂದರೆ ಲಂಬ ಹಂಚಿಕೆನೇ ಕಡಿಮೆ ಮಾಡಿ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಅಂದರೆ ಎಲ್ಲ ರಾಜ್ಯಗಳು ಒಂದು ಪರ್ಸೆಂಟ್ ಮತ್ತು ನಲವತ್ತೆರಡು ಪರ್ಸೆಂಟ್ ಏನು ತೆರಿಗೆ ಪಾಲ್ ಬರ್ತಾ ಇತ್ತು ಅಲ್ಲಿ ನಲ್ವತ್ತೊಂದು ಕೆಳಿಸಿದೆ ಏನಕ್ಕೆ ಒಂದು ಪರ್ಸೆಂಟ್ ತಿಳಿಸಿದೆ ಈ ಒಂದು ಪರ್ಸೆಂಟ್ ನ ಅವರು ಇವಾಗ ಏನು ಯೂನಿಯನ್ ಟೆರಿಟೋರಿಯಾಗಿ ಘೋಷಿಸಿದ್ರು ಜಮ್ಮು ಕಾಶ್ಮೀರನ್ನ ಮತ್ತೆ ಲಡಾಕ್ ಅಲ್ಲಿನ ಡೆವಲಪ್ಮೆಂಟ್ಗೆ ಆ ನಮ್ಮ ದುಡ್ಡನ್ನ ತೊಗೊಂಡೋಗಿ ಅಲ್ಲಿನ ಯೂಸ್ ಮಾಡ್ತಾ ಇದ್ದಾರೆ ಸೊ ಇವಾಗ ನಿಮ್ಗೆ ಎಕ್ಸಾಮಲ್ಲಿ ಹೆಂಗೆ ಕೇಳ್ತಾರೆ ಅಂದರೆ ಅಟ್ ಪ್ರೆಸೆಂಟ್ ಯಾವ ಒಂದು ಬೇಸಿಸ್ ಮೇಲೆ ಹಣಕಾಸು ಆಯೋಗ ಹದಿನೈದನೇ ಹಣಕಾಸು ಆಯೋಗ ಎನ್ ಕೆ ಸಿಂಗ್ ಇಲ್ಲಿದೆ ನೋಡಿ ಎನ್ ಕೆ ಸಿಂಗ್ ಅವರ ನೇತೃತ್ವದ ಹದಿನೈದನೇ ಹಣಕಾಸು ಆಯೋಗ ರಾಜ್ಯಗಳಿಗೆ ಕೊಡ್ತಾ ಇದೆ ಅಲ್ಲಿ ನಿಮಗೆ ಏನೇನು ಕೇಳ್ಬೋದು ಜನಸಂಖ್ಯಾ ಅನುಪಾತ ಕೇಳ್ಬೋದು ಅಂದರೆ ಏನೇನು ಹಾಕ್ತಾರೆ ಗೊತ್ತಾ ನೋಡಿ ಇನ್ಕಮ್ ಡಿಸ್ಟೆನ್ಸ್ ಅಂತ ಹಾಕ್ಬೋದು ಅಂದರೆ ಆದಾಯ ಆದಾಯದ ಒಂದು ಅಸಮಾನತೆ ಏನು ಡಿಸ್ಟೆನ್ಸ್ ಏನಿದೆ ಹಾಕ್ಬೋದು ವ್ಯತ್ಯಾಸ ಅಂತ ಹಾಕ್ಬೋದು ಮತ್ತೆ ಇನ್ನೊಂದು ಆಪ್ಷನ್ ಅಲ್ಲಿ ಪಾಪ್ಯುಲೇಷನ್ ಎರಡು ಸಾವಿರದ ಹನ್ನೊಂದು ಕರೆಕ್ಟ್ ಅದು ಹನ್ನೊಂದು ಆಮೇಲೆ ನಿಮ್ಗೆ ಏನಾಗ್ಬೋದು ಏರಿಯಾನು ಹಾಕ್ಬೋದು ಫಾರೆಸ್ಟ್ ಕವರ್ ಆಗ್ಬೋದು ಜೊತೆಗೆ ಟ್ಯಾಕ್ಸ್ ಎಫರ್ಟ್ ಅಂತನೂ ಆಗ್ಬೋದು ಆದರೆ ಟ್ಯಾಕ್ಸ್ ಎಫರ್ಟ್ ಮೇಲೆ ಬರ್ತಾ ಇಲ್ಲ ಇದು ತಪ್ಪು ಆಯ್ಕೆ ಅಥವಾ ನಿಮಗೆ ಇಲ್ಲಿ ಏರಿಯಾ ಅಥವಾ ಫಾರೆಸ್ಟ್ ಕವರ್ ತೆಗೆದ್ಬಿಟ್ಟು ಇನ್ಕಮ್ ಡಿಸ್ಟೆನ್ಸ್ ಪಾಪ್ಯುಲೇಷನ್ ಎರಡು ಸಾವಿರದ ಹನ್ನೊಂದು ಆಮೇಲೆ ಟ್ಯಾಕ್ಸ್ ಎಫರ್ಟ್ ಫಿಸಿಕಲ್ ಕೆಪಾಸಿಟಿ ಅಂತ ಹಾಕ್ಬೋದು ಇದೆರಡು ಆಗ ಯಾವುದು ತಪ್ಪು ಅಂತ ಕೊಟ್ಟರೆ ಇಲ್ಲಿ ಈ ಎರಡು ತಪ್ಪಾಗುತ್ತೆ ಆನ್ಸರ್ ಅಥವಾ ಯಾವುದು ಸರಿ ಅಂತ ಕೊಟ್ಟರೆ ಈ ಎರಡು ಸರಿ ಆಗುತ್ತೆ ಸೊ ಅದರಿಂದ ನಾವು ಈಗ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿದ್ದೀವಿ ಮತ್ತೆ ಇದರಿಂದ ಕೇಂದ್ರ ತೆರಿಗೆಯಿಂದ ಎಷ್ಟೆಷ್ಟು ಒಡತ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ಹದಿನೈದು ನಾಟಕ ಸಹಯೋಗದಿಂದ ಬರೀ ತೆರಿಗೆ ಒಂದು ನೋಡಿಕೊಂಡ್ರೆ ಮೈನಸ್ ಫೋರ್ ಪಾಯಿಂಟ್ ಫೋರ್ ಅಷ್ಟು ನಮಗೆ ಕಮ್ಮಿ ಬೀಳ್ತಾ ಇದೆ ಅಂದರೆ ಕಂಪೇರಿಟಿವ್ಲಿ ಲಾಸ್ಟ್ ಒಂದು ಇದಕ್ಕೆ ನೋಡೋದು ಸಾರಿ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಲಾಸ್ಟ್ ಅದು ಕರ್ನಾಟಕ ಇರೋದು ಮೈನಸ್ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಟೋಟಲ್ ತೆರಿಗೆ ಪಾಲು ಕಮ್ಮಿ ಆಗ್ತಾ ಇರ್ತಕ್ಕಂಥದ್ದು ಬರೀ ಈ ನಮ್ಮ ಪಾಲನ್ನು ನೋಡೋದಾದರೆ ಮೊದಲು ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಬರ್ತಾ ಇತ್ತು ಈಗ ತ್ರೀ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಬರ್ತಾ ಇತ್ತು ಅಂದರೆ ಒನ್ ಪಾಯಿಂಟ್ ಆಲ್ಮೋಸ್ಟ್ ಒನ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡಿಫ್ರೆನ್ಸ್ ಅಲ್ಲಿದೆ ಸೊ ಇದು ಕಂಪ್ಲೀಟು ಹದಿನೈದನೇ ಹಣಕಾಸು ಆಯೋಗದ ಒಂದು ಶಿಫಾರಸು ಮತ್ತು ಈ ಹಣಕಾಸು ಆಯೋಗದ ಬಗ್ಗೆ ಹೆಂಗ್ ರಚನೆ ಆಗುತ್ತೆ ಅದರ ಕಾರ್ಯಗಳೇನು ಮತ್ತು ಅದನ್ನು ಮೊದಲು ಯಾವಾಗ ರಚನೆ ಆಗಿದ್ದು ಅದರ ಅಧ್ಯಕ್ಷರು ಆಗಿದ್ರು ಮೊದಲನೇದು ಅಂತಕ್ಕಂಥದ್ದು ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ಇಲ್ಲಿ ತಿಳ್ಕೊಂಡಿದ್ದೀವಿ ಸೊ ಹಾಗಾದರೆ ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಇಲ್ಲಿ ಅಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಏನಿದು ಸ್ವಾಯತ್ತ ಜಿಲ್ಲಾ ಮಂಡಳಿ ಅಂತ ಕರಿತೀವಿ ವಾಟ್ ಈಸ್ ಸ್ವಾಯತ್ತ ಜಿಲ್ಲಾ ಮಂಡಳಿ ಅಂದರೆ ಇಲ್ಲಿ ಕಂಟೆಕ್ಸ್ಟ್ ಏನು ಇದ್ದಿದ್ದ ಕಂಟೆಕ್ಸ್ಟ್ ಏನು ಅಂದರೆ ತ್ರಿಪುರ ಬುಡಕಟ್ಟು ಪ್ರದೇಶ ಗಳು ಸ್ವಾಯತ್ತ ಜಿಲ್ಲಾ ಮಂಡಳಿಯ ಮೂರು ಬುಡಕಟ್ಟು ಕುಲಗಳ ಸಾಂಪ್ರದಾಯಿಕ ಕಾನೂನು ಕ್ರೋಢೀಕರಿಸಿ ನಿರ್ಣಯಗಳನ್ನು ಅಂಗೀಕರಿಸಿದೆ ಯಾವ್ದಾವುದು ಅಂದರೆ ತ್ರಿಪುರಾದ ನಿಮ್ಗೆ ಗೊತ್ತಿದೆ ತ್ರಿಪುರಾದಲ್ಲಿ ಒಂದು ಹತ್ತರಿಂದ ಹನ್ನೊಂದರಿಂದ ಹದಿನೈದು ಬುಡಕಟ್ಟುಗಳಿವೆ ನಾನು ತಗೊಂಡಿಲ್ಲ ಅಲ್ಲಿ ಬುಡೆಕಟ್ಟು ಯಾವುದು ಅಂತ ಯಾಕಂದ್ರೆ ಇಲ್ಲಿ ಬೇಡ ಅದು ಸೊ ಆ ಬುಡಕಟ್ಟುಗಳಲ್ಲಿ ಈ ಮೂರು ಡಿಸ್ಟ್ರಿಕ್ ಕೌನ್ಸಿಲ್ಗಳನ್ನ ರಚನೆ ಮಾಡಿದೆ ಅಂದರೆ ಎಸ್ಪೆಷಲಿ ಮೀಝೋ ಕೈಪೆಂಗ್ ಮತ್ತು ಮಾಲ್ಸಾಮ್ ಅಂತಕ್ಕಂಥದ್ದು ಇಲ್ಲಿ ನಮಗೆ ಬೇಕಾಗಿರೋದು ಅದು ಏನಕ್ಕೆ ರಚನೆ ಮಾಡಿದೆ ಯಾವ್ದಕ್ಕೆ ಅಂತ ನಿಮಗೆ ಕೇಳಲ್ಲ ಬಟ್ ಇದನ್ನು ತಿಳ್ಕೊಳ್ಳಿ ಮ್ಯೂಜೋ ಕೈಪ್ಯಾಂಗ್ ಮಾಲ್ಸಮ್ ಅನ್ನೋದು ತ್ರಿಪುರ ಒಂದು ಬುಡಕಟ್ಟು ತ್ರಿಪುರದ ರಾಜ್ಯಕ್ಕೆ ಸೇರಿರ್ತಕ್ಕಂಥವು ಅಂತ ಬಟ್ ಕಂಟೆಕ್ಸ್ಟ್ ಗಿಂತ ನಮಗೆ ವಾಟ್ ಈಸ್ ಸ್ವಾಯತ್ತ ಜಿಲ್ಲಾ ಮಂಡಳಿ ಆಟೋನಮಸ್ ಡಿಸ್ಟ್ರಿಕ್ ಕೌನ್ಸಿಲ್ ಅಂದ್ರೆ ಏನು ಅದು ತಿಳ್ಕೊಬೇಕಾಗುತ್ತೆ ಸೊ ಅದರ ಕೆಲಸ ಏನು ಅದನ್ನು ತಿಳ್ಕೊಬೇಕಾಗುತ್ತೆ ಯಾರು ರಚನೆ ಮಾಡ್ತಾರೆ ಅದನ್ನು ತಿಳ್ಕೊಬೇಕಾಗುತ್ತೆ ಸೊ ಇದ್ರ ಪ್ರಕಾರ ಸ್ವಾಯತ್ತ ಜಿಲ್ಲಾ ಮಂಡಳಿ ಅಂದ್ರೆ ಏನು ಆರನೇ ವೇಳಾಪಟ್ಟಿಯ ಪ್ರಕಾರ ಅಂದ್ರೆ ಆರನೇ ಸಿಕ್ಸ್ ಶೆಡ್ಯೂಲ್ ಅಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ನಾಲ್ಕು ರಾಜ್ಯಗಳು ಎ ಟಿ ಎಂ ಎಮ್ ಅಂತ ಕರಿತೀವಿ ಅಸ್ಸಾಂ ಮೇಘಾಲಯ ತ್ರಿಪುರ ಮತ್ತು ಮಿಜೋರಾಂ ಬುಡಕಟ್ಟು ಪ್ರದೇಶಕ್ಕೆ ಹೊಂದಿರತಕ್ಕಂಥ ಒಂದು ಸ್ಪೆಷಲ್ ಇರ್ತಕ್ಕಂಥ ಒಂದು ಆ್ಯಕ್ಟ್ ಅದು ಅವ್ರಿಗೆ ಒಂದು ರಿಸರ್ವೇಷನ್ ಟೈಪ್ ಇರ್ತಕ್ಕಂಥ ಒಂದು ಆರನೇ ಒಂದು ಏನೋ ಶೆಡ್ಯೂಲ್ ಅಂತ ಕರಿತೀವಿ ಸಿಕ್ಸ್ತ್ ಶೆಡ್ಯೂಲ್ ಅದೇ ಸೂಚನೆ ಸೊ ಆ ಶೆಡ್ಯೂಲಲ್ಲಿ ಬರ್ತಕ್ಕಂಥದ್ದು ಇದು ನಾನು ಇಲ್ಲಿ ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ ನಮ್ಮ ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ರೀಜನ್ ಏನಿದೆ ಕಲ್ಯಾಣ ಕರ್ನಾಟಕ ಅದಕ್ಕೆ ರಿಸರ್ವೇಷನು ಮಹಾರಾಷ್ಟ್ರದಲ್ಲಿ ವಿದರ್ಭ ಅದತ್ತೇ ಅದೇ ರೀತಿ ರಾ ನಮ್ಮ ಇದು ವಿದರ್ಭ ಮತ್ತು ಮರಾಠವಾಡ ಇದೆ ಅದೇ ರೀತಿ ನಿಮಗೆ ಗುಜರಾತದಿದೆ ಮತ್ತು ನಮ್ಮ ತೆಲಂಗಾಣ ಮತ್ತು ಆಂಧ್ರ ಸೊ ಇದಕ್ಕೆ ಸ್ಪೆಷಲೈಸ್ ಇರ್ತಕ್ಕಂಥ ಒಂದು ಶೆಡ್ಯೂಲ್ ಯಾವುದು ಯಾವ ಶೆಡ್ಯೂಲ್ ಅಂಡಲ್ಲಿ ಬರುತ್ತೆ ಮತ್ತು ಕರ್ನಾಟಕದ ಹೈದರಾಬಾದ್ ಕರ್ನಾಟಕಕ್ಕೆ ಬರ್ತಕ್ಕಂಥ ಆರ್ಟಿಕಲ್ ನಂಬರ್ ಏನು ಅದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ನಾನು ಇದು ರೀಸೆಂಟಾಗಿ ನೆನ್ನೆ ಟು ಒನ್ ಡೇ ಬ್ಯಾಕ್ ನನ್ನ ಒಂದು ಪ್ರಯೋಜನದಲ್ಲಿ ಅಪ್ಲೋಡ್ ಮಾಡಿದ್ದೆ ಯಾವುದನ್ನು ಒಂದು ಕರ್ನಾಟಕದ ಒಂದು ಆರ್ಥಿಕ ಸಮೀಕ್ಷೆ ಪಾರ್ಟ್ ಸೆವೆನ್ ಹೊಡಿಯೋಲ್ಲಿ ಸೊ ನೋ ವರೀಸ್ ಅಲ್ಲಿ ನೀವು ರೆಫರ್ ಮಾಡಿದ್ರೆ ಗೊತ್ತಾಗುತ್ತೆ ಬಟ್ ಈಗ ಕಮೆಂಟ್ ಸೆಕ್ಷನ್ ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಇಲ್ಲಿ ನಾವು ಇದು ಸ್ವಾಯತ್ತ ಮಂಡಳಿ ಎಂದ್ರೆ ಏನು ಅಂದ್ರೆ ಈ ಆರನೇ ಶೆಡ್ಯೂಲ್ ಪ್ರಕಾರ ಈ ರಾಜ್ಯಗಳಿಗೆ ಒಂದು ರಚನೆ ಮಾಡ್ತಕ್ಕಂಥ ಒಂದು ಡಿಸ್ಟಿಕ್ ಕೌನ್ಸಿಲ್ ಇದು ಈ ಪ್ರದೇಶಗಳಿಗೆ ಏನು ಮಾಡ್ತವೆ ಅಂದರೆ ಅಲ್ಲಿ ಒಂದು ಶಾಸಕಾಂಗ ಮತ್ತು ನ್ಯಾಯಾಂಗಾಧಿಕಾರಗಳನ್ನು ಚಲಾಯಿಸಲು ಈ ಜಿಲ್ಲಾ ಮಂಡಳಿ ಮತ್ತು ಪ್ರಾದೇಶಿಕ ಮಂಡಳಿಗಳ ರಚನೆಗೆ ಅವಕಾಶ ಮಾಡಿಕೊಡುತ್ತೆ ಅಂದ್ರೆ ಇಲ್ಲೇನು ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಯಾವ್ದೋ ಆ ಈ ಪ್ರಮುಖವಾಗಿ ಈ ಡಿಸ್ಟಿಕ್ಕಿನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಹೆಚ್ಚು ಹಿಂದುಳಿದತಕ್ಕಂತಕ್ಕಂಥ ಒಂದು ಬುಡಕಟ್ಟು ಜನಗಳಿವೆ ಸೊ ಅವ್ರದೇ ಆದ ಒಂದು ಸಂಸ್ಕೃತಿ ಇರುತ್ತೆ ಅವ್ರದೇ ಒಂದು ಆಡಳಿತ ಇರುತ್ತೆ ಅದನ್ನ ಪ್ರೋತ್ಸಾಹ ಮಾಡಬೇಕು ಅದನ್ನ ಹತ್ತಿಕ್ಬಾರ್ದು ಯಾಕಂದ್ರೆ ಅವರು ಇನ್ನೂ ನಮ್ಮ ಸೋಷಿಯಲ್ ಇದಕ್ಕೆ ಬಂದಿಲ್ಲ ಸಾಮಾಜಿಕವಾಗಿ ಹೊರಗೆ ಬಂದಿಲ್ಲ ಅಲ್ಲಿನ ತಮ್ಮವಾದ ಸಂಸ್ಕೃತಿ ಅಂದ್ರಲ್ಲೇ ಇದ್ದಾರೆ ಸೊ ಅವ್ರನ್ನ ರಕ್ಷಿಸಿಕೋಸ್ಕರ ಅವರ ಸಂಸ್ಕೃ ಸಂಸ್ಕೃತಿನ ಕಾಪಾಡಕ್ಕೋಸ್ಕರ ಒಂದು ಅಟೋನಮಸ್ ಡಿಸ್ ಕೌನ್ಸಿಲ್ ರಾಜ್ಯಪಾಲರ ಮುಖಾಂತರ ನೇಮಿಸ್ತಾರೆ ಆಯ್ತಾ ನಾ ಕಂಪ್ಲೀಟ್ ಒಂದು ನಿಮಗೆ ಬೇಸಿಕ್ ಇದರದ್ದು ಪಿಟಿಕೆ ಕೊಟ್ಬಿಡ್ತೇನೆ ಅವಾಗ ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಸೊ ಏನಾಗುತ್ತೆ ಅಂದ್ರೆ ಅವ್ರನ್ನ ಈಗ ಆ ರಾಜ್ಯದಲ್ಲಿ ಈಗ ಫಾರ್ ಎಕ್ಸಾಂಪಲ್ ತ್ರಿಪುರ ತ್ರಿಪುರ ರಾಜ್ಯದಲ್ಲಿ ನ್ಯಾಯಾಂಗ ಅವ್ರದ ಒಂದು ಶಾಸಕಾಂಗ ಏನಾರ ಒಂದು ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ ಒಂದು ಆ ಒಂದು ಶಾಸಕಾಂಗದಿಂದ ಏನಾರ ಆಕ್ಟ್ ಬಂದಿರುತ್ತೆ ಇವ್ರಿಗೂ ಒಂದು ಬುಡಕಟ್ಟು ಜನಾಂಗದವ್ರಿಗೆ ಅಕಸ್ಮಾತ್ ಅದು ಸರಿ ಇಲ್ಲ ಅಂದರೆ ರಾಜ್ಯಪಾಲರು ರಾಷ್ಟ್ರಪಾತ ಪತಿಗಳ ಅಂಗೀಕಾರದ ಮುಖಾಂತರ ಅದನ್ನ ಮಾಡಿಫೈ ಮಾಡಿ ಅಲ್ಲಿಗೆ ತಕ್ಕಂತೆ ಮಾಡ್ಬೋದು ಸೊ ಅದನ್ನು ಯಾರು ನೋಡ್ಕೋತಾರೆ ಅಟೋನಮಸ್ ಡಿಸ್ಟಿಕ್ ಕೌನ್ಸಿಲ್ ರೆಫರ್ ಮಾಡ್ತಾರೆ ರಾಜ್ಯಪಾಲರಿಗೆ ಅವ್ರಿಗೆ ತಕ್ಕಂತೆ ಏನೇನು ಬೇಕು ಅಂತೇಳಿ ಸೊ ಇಲ್ಲಿ ಅಟೋನಮಸ್ ಡಿಸ್ಟಿಕ್ ಕೌನ್ಸಿಲ್ ಯಾರ್ಯಾರು ಇರ್ತಾರೆ ಅದನ್ನ ಮುಂದೆ ಹೇಳ್ತೀನಿ ನಿಮಗೆ ಸೊ ಇಲ್ಲಿ ಏನಾಗುತ್ತೆ ಇಲ್ಲಿ ಒಂದು ಸ್ವಾಯತ್ತ ಜಿಲ್ಲೆಯಾಗಿ ಇದು ರಾಜ್ಯಪಾಲರ ಅಧಿಸೂಚನೆ ಮೂಲಕ ಈ ಬುಡಕಟ್ಟು ಪ್ರದೇಶದ ಗಡಿಗಳನ್ನು ಮಾರ್ಪಾಡಿಸಬಹುದು ಕೂಡ ಅಂದ್ರೆ ಈ ಅವರು ಏನು ವಾಸಿಸ್ತಾರೆ ಆ ಗಡಿನ ಮಾರ್ಪಾಡು ಮಾಡೋದು ಆಲ್ಟ್ರೋ ಮಾಡೋದು ಇನ್ಕ್ಲೂಡ್ ಮಾಡೋದು ಎಕ್ಸ್ಕ್ಲೂಡ್ ಮಾಡೋದು ಇದೆಲ್ಲ ರಾಜ್ಯಪಾಲರ ಅಂಕಿತ ಮುಖಾಂತರ ಮಾಡ್ಬೋದು ಹಾಗಾರೆ ಈ ಸಾರ್ವಜನಿಕ ಅಧಿಸೂಚನೆ ಮೂಲಕ ರಾಜ್ಯಪಾಲರಿಗೆ ಏನೇನ್ ಮಾಡ್ಬೋದು ಇಲ್ಲಿ ರಾಜ್ಯಪಾಲರಿಂದ ನಿಮಗೆ ಆಗಲೇ ಹೇಳದೆ ಮಾಡಿಫೈ ಮಾಡಕ್ಕಂಥ ಕೆಲಸ ರಾಜ್ಯಪಾಲರಿಗಿರುತ್ತೆ ಅವರು ಏನೇನ್ ಮಾಡ್ಬೋದು ರಾಷ್ಟ್ರಪತಿಗಳ ಅಂಗೀಕಾರ ಮುಖಾಂತರ ಆದರೆ ಅಸ್ಸಾಮಲ್ಲಿ ಮಾತ್ರ ಹಂಗಲ್ಲ ಅಸ್ಸಾಮಲ್ಲಿ ರಾಷ್ಟ್ರಪತಿಗಳ ಅಂಗೀಕಾರ ಬೇಕಾಗ ರಾಜ್ಯಪಾಲರೇ ಕೂಡ ಅದನ್ನು ಮಾಡ್ಬೋದು ಆದರೆ ಈ ತ್ರಿಪುರ ಮೇಘಾಲಯ ಮಿಜೋರಾಮಲ್ಲಿ ರಾಷ್ಟ್ರಪತಿಗಳ ವಿತ್ ಅಪ್ರೂವಲ್ ಮುಖಾಂತರ ಮಾಡಬೇಕಾಗತ್ತೆ ಸೊ ಏನೇನು ಮಾಡ್ಬೋದು ಅವ್ರ ಕೆಲಸ ಅಂದರೆ ಆ ಒಂದು ಬುಡಕಟ್ಟು ಜನಂಗಿರ್ತಾ ಪ್ರದೇಶನ ಗುರುತಿಸೋದಾಗ್ಲಿ ಸೇರ್ಸೋದಾಗ್ಲಿ ಹೊರಗಡೆಯೋದಾಗಲಿ ಬೇರೆ ಒಂದು ಪ್ರದೇಶನ ಇನ್ಕ್ಲೂಡ್ ಮಾಡೋದಾಗ್ಲಿ ತೆಗಿಯೋದಾಗಲಿ ಮತ್ತು ಹೊಸ್ದಾಗಿ ಯಾವ್ದಾದ್ರು ಅಟೋನಮಿಕ್ ಡಿಸ್ಟ್ರಿಕ್ಟ್ ಅಂತ ಘೋಷಣೆ ಮಾಡೋದಾಗ್ಲಿ ಸ್ವಾಯತ್ತ ಜಿಲ್ಲೆ ಘೋಷಣೆ ಮಾಡೋದಾಗಲಿ ಯಾವುದೇ ಸ್ವಾಯತ್ತ ಜಿಲ್ಲೆ ವಿಸ್ತೀರ್ಣ ಹೆಚ್ಚಿಸೋದಾಗ್ಲಿ ಯಾವುದೇ ಸ್ವಾಯತ್ತ ಜಿಲ್ಲೆ ಪ್ರದೇಶ ಕಡಿಮೆ ಮಾಡೋದಾಗಲಿ ಮತ್ತೆ ಸೇರಿಸೋದಾಗ್ಲಿ ಹೊರಗಿಡೋದಾಗಲಿ ಯಾವುದೇ ಸ್ವಾಯತ್ತ ಜಿಲ್ಲೆ ಹೆಸರನ್ನು ಬದಲಾಯಿಸೋದಾಗ್ಲಿ ಗಡಿಯನ್ನು ವ್ಯಾಖ್ಯಾನ ಮಾಡೋದಾಗ್ಲಿ ಇದೆಲ್ಲ ರಾಜ್ಯಪಾಲರ ಅಧಿಕಾರದಲ್ಲಿ ಇರತಕ್ಕಂಥದ್ದು ಸೊ ಇಲ್ಲಿ ಜಿಲ್ಲಾ ಮಂಡಳಿ ಮತ್ತು ಪ್ರಾದೇಶಿಕ ಮಂಡಳಿಗಳು ಸಂವಿಧಾನದ ಪ್ರಕಾರ ಅವರ ಕೆಲಸ ಏನು ಅಂತ ನೋಡ್ಬೇಕಲ್ವಾ ಇವಾಗ ನಾವು ಹೇಳ್ದು ಅಟೋನಮಿಕ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಇಲ್ಲಿ ಯಾರ್ಯಾರು ಇರ್ತಾರೆ ಸೊ ಅದು ನೋಡೋದಾದ್ರೆ ಪ್ರತಿಯೊಂದು ಸ್ವಾಯತ್ತ ಜಿಲ್ಲೆಯಲ್ಲಿ ಮೂವತ್ತು ಸದಸ್ಯರು ಇರುತ್ತೆ ನೆನಪಿಟ್ಕೊಳ್ಳಿ ಮೂವತ್ತು ಜನ ಸದಸ್ಯ ಇರ್ತಾರೆ ಜಿಲ್ಲಾ ಕೌನ್ಸಿಲ್ ಕೂಡ ಇರುತ್ತೆ ಅಂದ್ರೆ ಜಿಲ್ಲಾ ಕೌನ್ಸಿಲ್ ಅಂದ್ರೆ ಒಂದು ಶಾಸನ ಸಭೆ ಅವರು ನಡೆಸ್ತಕ್ಕಂಥ ಒಂದು ಶಾಸನ ಆ ಒಂದು ಜಿಲ್ಲೆಯಲ್ಲಿ ಆ ಒಂದು ಬುಡಕಟ್ಟು ಪ್ರದೇಶದಲ್ಲಿ ಅವರಲ್ಲಿ ನಾಲ್ಕು ಜನಕ್ಕಿಂತ ಹೆಚ್ಚು ಜನರನ್ನು ರಾಜ್ಯಪಾಲರು ನಾಮ ನಿರ್ದೇಶನ ಮಾಡ್ತಾರೆ ಸೊ ನಾಲ್ ಮಿನಿಮಮ್ ಅವರು ನಾಲ್ಕು ಇರಬೇಕು ಅಲ್ಲಿ ಅದಕ್ಕಿಂತ ಹೆಚ್ಚಿನ ಮಾಡಬಹುದು ಮತ್ತೆ ಉಳಿದವರನ್ನ ಅಡಲ್ಟ್ ಏನು ಫ್ರಾಂಚೈಸಿ ಅಂತ ಕೇಳ್ತೀವಿ ಅಡಲ್ಟ್ ಮತದಾನ ಅಂತ ಏನು ಕರಿತೀವಿ ಸೊ ಈ ಒಂದು ಮತದಾನದ ಮುಖಾಂತರ ವಯಸ್ಸಿನ ಮತದಾನ ವಯಸ್ಕರ ಮತದಾನ ಮಾಡ್ತಾರೆ ಅಲ್ಲಿನ ಮುಖಾಂತರ ಆಯ್ಕೆ ಮಾಡೋದಾಗುತ್ತೆ ಮತ್ತೆ ಸ್ವಾಯತ್ತ ಪ್ರದೇಶವನ್ನು ಹೊಂದಿರೋ ಪ್ರತಿಯೊಂದು ಪ್ರದೇಶಕ್ಕೂ ಪ್ರತ್ಯೇಕ ಪ್ರಾದೇಶಿಕ ಮಂಡಳಿ ಕೂಡ ಇರುತ್ತೆ ಸೊ ಪ್ರಾದೇಶಿಕ ರೀಜನಲ್ ಒಂದು ಕೌನ್ಸಿಲ್ ಅಂತ ಇರುತ್ತೆ ರೀಜನಲ್ ಕೌನ್ಸಿಲ್ ಅಂತ ಹೇಳ್ಬೋದು ಸೊ ಪ್ರತಿಯೊಂದು ಮಂಡಳಿ ಕೂಡ ಇರುತ್ತೆ ಪ್ರಾದೇಶಿಕ ಮಂಡಳಿ ಇರುತ್ತೆ ಪ್ರತಿ ಜಿಲ್ಲಾ ಕೌನ್ಸಿಲ್ ಮತ್ತು ಪ್ರಾದೇಶಿಕ ಮಂಡಳಿಯು ಜಿಲ್ಲಾ ಕೌನ್ಸಿಲ್ ಮತ್ತು ಪ್ರಾದೇಶಿಕ ಮಂಡಳಿಯ ಅನುಕ್ರಮವಾಗಿ ಹೆಸರಿನ ಸಾಂಸ್ಥಿಕ ಸಂಸ್ಥೆ ಆಗಿರುತ್ತೆ ಒಂದು ಸ್ಟಾಟಿಟ್ಯೂಷನಲ್ ಬಾಡಿ ಆಗಿರ್ತಕ್ಕಂಥದ್ದು ಇಲ್ಲಿ ಏನಾಗುತ್ತೆ ಅಂದ್ರೆ ಆ ಒಂದು ಉತ್ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಮೊಕದ್ದಮೆಗಳನ್ನ ಪರಿಹರಿಸೋದಾಗಲಿ ಈಗ ಏನಾರ ಒಂದು ಮೊಕದ್ದಮೆ ಬಂತು ಸೊ ಅದನ್ನ ಅವರ ಒಂದು ಕೌನ್ಸಿಲ್ನ ಆ ಒಂದು ಜನಾಂಗದಲ್ಲಿ ಏನು ಮಾಡ್ತಾರೆ ಆ ಒಂದು ಬೇಸಿಸ್ ಮೇಲೆ ಮಾಡೋದಾಗ್ಲಿ ನ್ಯಾಯಾಂಗ ಆಗ್ಲಿ ಕಾರ್ಯಾಂಗ ಆಗ್ಲಿ ಸೊ ಅದು ಇದು ನೋಡ್ಕೊಳ್ತಕ್ಕಂಥದ್ದು ಸೊ ಇಲ್ಲಿ ನೂರ ಇಪ್ಪತ್ತೈದನೇ ಸಂವಿಧಾನಿಕ ತುಪಡಿ ಮಸೂದೆ ಏನು ಆಗಿತ್ತು ಆರನೇ ವೇಳಾಪಟೇಲ್ ಹತ್ತು ಸ್ವಾಯತ್ತ ಮಂಡೆಗಳ ಹಣಕಾಸು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಗಳನ್ನು ಹೆಚ್ಚಿಸುವ ಸಂಬಂಧಿತವಾಗಿ ಮಂಡನೆ ಆಗಿತ್ತು ಇದು ನೆನಪಿಟ್ಕೋಬೇಕು ಯಾಕಂದ್ರೆ ಇವಾಗ್ಲಾ ನ್ಯೂಸ್ ಸಲೀತ್ತು ಸಾವಿರದ ಒಂದು ನೂರ ಇಪ್ಪತ್ತೈದನೇ ತಿದ್ದುಪಡಿ ಮಸೂದೆ ಅಂದರೆ ಮಸೂದೆ ಮಂಡನೆ ಆಗಿರೋದು ಕಾಯ್ದೆ ಅಲ್ಲ ಬಿಲ್ ಕೊಟ್ಟಿರೋದು ಅದು ಪಾಸ್ ಆಗಿ ಸಿಗ್ನೇಚರ್ ಆದರೆ ಅದು ಕಾಯ್ದೆ ಆಗುತ್ತೆ ಈ ಬಿಲ್ ಆಗಿದ್ದು ನೂರ ಇಪ್ಪತ್ತೈದನೇ ಬಿಲ್ ಏನಕ್ಕೆ ಅಂದರೆ ಹತ್ತು ಸ್ವಾಯತ್ತ ಮಂಡಳಿಗಳ ಹಣಕಾಸು ಮತ್ತೆ ಅವರ ನಿರ್ವಾಹಕ ಅಧಿಕಾರಗಳನ್ನು ಹೆಚ್ಚಿಸಲು ಮಾಡಿರ್ತಕ್ಕಂಥದ್ದು ಸೊ ಇದು ಅಟೋನಾಮಸ್ ಇದು ಇದ್ರದ ನಾನು ನಿಮ್ಗೆ ಹೇಳಿದ್ನಲ್ಲ ನಮ್ಮ ಬೇರೆ ರಾಜ್ಯಗಳಿಗೆ ಇದು ಯಾವ ಶೆಡ್ಯೂಲ್ ಅಂಡ್ರಲ್ ಬರುತ್ತೆ ಮತ್ತೆ ಕರ್ನಾಟಕದ ಒಂದು ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ವಿಧಿಯ ಸಂಖ್ಯೆ ಯಾವ ಸಂಖ್ಯೆ ಯಾವ ಆರ್ಟಿಕಲ್ ಅಡಿಯಲ್ಲಿ ಬರ್ತಕ್ಕಂಥದ್ದು ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ನೆಕ್ಸ್ಟ್ ಹೋಗೋಣ ಬನ್ನಿ ಇಲ್ಲಿ ಚೀಫ್ ವಿಜಿಲೆನ್ಸ್ ಕಮಿಷನರ್ ಬಗ್ಗೆ ಇದೆ ವಾಟ್ ಈಸ್ ಚೀಫ್ ವಿಜಿಲೆನ್ಸ್ ಕಮಿಷನರ್ ಮುಖ್ಯ ವಿಚಲಕ್ಷಣಾ ದಳದ ಆಯುಕ್ತರು ಅಂತ ಕರಿಬಹುದು ವಿಜಿಲೆನ್ಸ್ ಅಂತಲೇ ಕರಿ ಹಾಕಿದಲ್ಲಿ ಕನ್ನಡದಲ್ಲಿ ವಿಚಲಕ್ಷಣ ದಳ ಅಂತ ಕೂಡ ಕರಿಬೋದು ಸೊ ವಾಟ್ ಈಸ್ ದಿಸ್ ಅನ್ನೋದು ನೋಡಿದ್ರೆ ಇದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಒಂದು ಎಕ್ಸಿಕ್ಯೂಟಿವ್ ಬಾಡಿಯಾಗಿ ಅಂದರೆ ನಿರ್ವಾಹಕ ಕಾರ್ಯನಿರ್ವಾಹಕ ನಿರ್ಣಯದ ಮೂಲಕ ಬಂದಿರತಕ್ಕಂಥದ್ದು ಯಾವಾಗ ಸಂತನಂ ಸಮಿತಿಯ ಶಿಫಾರಸು ಸಂತನಂ ಕಮಿಟಿ ಅವರ ಶಿಫಾರಸಿನ ಮುಖಾಂತರ ಬಂದಿದ್ದು ಆದರೆ ಎರಡು ಸಾವಿರದ ಮೂರಕ್ಕೆ ಮೂರಕ್ಕೆ ಇದಕ್ಕೆ ಶಾಸನಬದ್ಧ ಸ್ಥಾನಮಾನ ಕೊಟ್ಟಿದೆ ಒಂದು ಕಾರ್ಯನಿರ್ವಾಹಕ ಸ್ಥಾನಮಾನ ಇದೆ ಎಕ್ಸಿಕ್ಯೂಟಿವ್ ಬಾಡಿ ಆಗಿದ್ದು ಈಗ ಸ್ಟ್ಯಾಚ್ಯುಚರಿ ಬಾಡಿಯಾಗಿದೆ ಆಯಿತಾ ಎರಡು ಸಾವಿರದ ಮೂರರಲ್ಲಿ ಒಂದು ಸ್ಟ್ಯಾಟ್ಯುಚರಿ ಆಕ್ಟ್ ಮುಖಾಂತರ ಅದನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಇದು ತನ್ನ ವರದಿನ ರಾಷ್ಟ್ರಪತಿಗೆ ಸಲ್ಲಿಸುತ್ತೆ ಇದರಲ್ಲಿ ಮುಖ್ಯವಾಗಿ ಮೂರು ಜನ ಇರ್ತಾರೆ ಇಬ್ಬರು ಆಯುಕ್ತರು ಇರ್ತಾರೆ ಒಬ್ಬರು ಮುಖ್ಯ ಆಯುಕ್ತರು ಇರ್ತಾರೆ ಸೊ ಇವರ ನೇಮಕಾತಿ ಹೆಂಗಾಗುತ್ತೆ ಅಂದರೆ ಇವಾಗ ಅಟ್ ಪ್ರೆಸೆಂಟು ವಿಜಿಲೆನ್ಸ್ ಕಮಿಷನರ್ನ ನೇಮಕಾತಿ ಮಾಡಿದ್ದಾರೆ ಸೊ ಇವ್ರು ಯಾರು ಅಟ್ ಪ್ರೆಸೆಂಟ್ ವಿಜಿಲೆನ್ಸ್ ಕಮಿಷನರು ಅಂತಕ್ಕಂಥದ್ದು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ನೀವು ಇದ್ರ ಬಗ್ಗೆ ಕರೆಂಟ್ ಅಫೇರಲ್ಲಿ ರೆಫರ್ ಅಂತ ಅಂದ್ಕೊಡ್ತೀನಿ ಸೊ ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಇಲ್ಲಿ ನೇಮಕಾತಿ ಹೆಂಗ್ ನಡೀತಾರೆ ಇವ್ರನ್ನ ಅಂತಂದ್ರೆ ನೋಡಿ ವಿಜಿಲೆನ್ಸ್ ಕಮಿಷನ್ ಅಂಡರ್ಗಡೆಯೇ ಸಿ ವಿ ಸಿ ಅಂಡರ್ಗಡೆನೆ ನಿಮಗೆ ಎಸ್ ಇದು ಬರೋದು ಯಾವುದು ಸಿ ಬಿ ಐ ಅದೆಲ್ಲ ಬರೋದು ಅವ್ರಲ್ಲಿ ಏನಾದ್ರು ತಪ್ಪಾದರೆ ಅವ್ರ ಮೇಲೆ ಆ್ಯಕ್ಟ್ ಮಾಡ್ತಕ್ಕಂಥವ್ರೆ ಈ ಒಂದು ವಿಜಿಲೆನ್ಸ್ ಕಮಿಷನರ್ ಅವರು ಇಲ್ಲಿ ಇವ್ರ ನೇಮಕಾತಿ ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಕೇಂದ್ರ ಗೃಹ ಸಚಿವರು ಇರ್ತಾರೆ ಪ್ರತಿಪಕ್ಷ ನಾಯಕರು ಒಳಗೊಂಡ ಸಮಿತಿ ನೇಮಕಾತಿ ಮಾಡಿ ರಾಷ್ಟ್ರಪತಿಗೆ ಶಿಫಾರಸು ಮಾಡ್ತಾರೆ ಅವರು ನೇಮಕಾತಿ ಮಾಡ್ತಾರೆ ಇಲ್ಲಿ ಅಕಸ್ಮಾತ್ ಆದರೂ ಪ್ರತಿಪಕ್ಷ ನಾಯಕ ಯಾರು ಇಲ್ಲ ಅಂದರೆ ಆ ಒಂದು ವಿಧಾನಸಭೆಯಲ್ಲಿ ಪ್ರತಿಪಕ್ಷದಲ್ಲಿ ಅತಿ ಹೆಚ್ಚು ವೋಟ್ ತಗೊಂಡು ಅಂದರೆ ಸ್ಥಾನ ಗಳಿಸತಕ್ಕಂಥ ಪಕ್ಷ ಏನತ್ತೆ ಆ ನಾಯಕನ ಅಡ್ಡಿ ಅವರು ಸೇರಿಸ್ಕೊಂಡು ಇವ್ರನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಸೊ ಇದು ಸೊ ಇವರ ಅವಧಿಯಷ್ಟು ನಾಲ್ಕು ವರ್ಷ ಅಥವಾ ಅರವತ್ತೈದು ವರ್ಷ ಯಾವುದು ಮೊದಲಾಗುತ್ತೆ ಅದ್ರ ಮೇಲೆ ಅವರು ರಿಟೈರ್ಡ್ ಆಗಬೇಕಾಗತ್ತೆ ಸೊ ಫೋರ್ ಇಯರ್ಸ್ ಇಟ್ಸ್ ನಾಟ್ ಫೈವ್ ಇಯರ್ಸ್ ಫೈನಾನ್ಸ್ ಕಮಿಷನ್ ಹೆಂಗ್ ಫೈವ್ ಇಯರ್ಸ್ ಇದೆ ಅದೇ ಇದ್ರೆ ಫೋರ್ ಇಯರ್ಸ್ ನೆನಪಿಟ್ಕೊಳ್ಳಿ ಕನ್ಫ್ಯೂಸ್ ಆಗ್ಬಿಡಿ ಸ್ನೇಹಿತರೆ ಹಾಗಾದರೆ ಇವ್ರನ್ನ ರಿಮೂವ್ ಹೆಂಗೆ ಮಾಡ್ಬೋದು ವಿಜಿಲೆನ್ಸ್ ಕಮಿಷನರ್ನ ಅಂದ್ರೆ ವಿಚಲಕ್ಷಣ ದಳದ ಆಯುಕ್ತರನ್ನ ಹೆಂಗ್ ಮಾಡ್ತಾರೆ ಅಂದ್ರೆ ಇವ್ರ ಮೇಲೆ ಆದರೂ ದುರುಪಯೋಗ ಅಥವಾ ಅಸಮರ್ಥ ದುರುಪಯೋಗ ಕಾನೂನನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಥವಾ ಇವರು ಅಸಮರ್ಥರಾಗಿದ್ದಾರೆ ಅನ್ನೋ ಆಡಳಿತದ ಮೇಲೆ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟಿಂದ ಅದು ರುಜುವಾತಾದ ಮೇಲೆ ತೆಗೆದುಹಾಕ್ಬೋದು ಅಂದರೆ ಇದು ಆಲ್ಮೋಸ್ಟ್ ನಿಮಗೆ ಹೆಂಗೆ ಬೇರೆ ಒಂದು ಸುಪ್ರೀಂ ಕೋರ್ಟ್ನ ಜಡ್ಜ್ನ ಮಾಡ್ತಾರೆ ಆದರೆ ಅಲ್ಲಿ ಬೇರೆ ಪ್ರೊಸೀಜರ್ ಇದೆ ಅಲ್ಲಿ ಏನು ಬೇಕು ಅಲ್ಲಿ ನಮಗೆ ಶಾಸಕಾಂಗದಲ್ಲಿ ಅಂದರೆ ಪಾರ್ಲಿಮೆಂಟಲ್ಲಿ ಒಂದಷ್ಟು ಸಿಗ್ನೇಚರ್ ಬೇಕಾಗುತ್ತೆ ಅವ್ರ ಮೇಲೆ ಒಂದು ಕಮಿಟಿ ಆಗುತ್ತೆ ಅದು ಕೋರ್ಟ್ಗೆ ಹೋಗುತ್ತೆ ಸೊ ಈ ರೀತಿ ಆದಾಗ ಆದಾಗ ಏನಾಗುತ್ತೆ ಅವ್ರನ್ನ ಮಾಡ್ಬೋದು ಆದರೆ ಇಲ್ಲಿ ಆ ಶ್ ಪಾರ್ಲಿಮೆಂಟ್ ಸಿಸ್ಟಮ್ ಇರಲ್ಲ ಬಟ್ ಅದು ಒಂದು ಕೋರ್ಟಲ್ಲಿ ರುಜು ಅಂದರೆ ಸುಪ್ರೀಂ ಕೋರ್ಟಲ್ಲಿ ಸೊ ರಾಷ್ಟ್ರಪತಿಗಳನ್ನ ಇವ್ರನ್ನ ತೆಗಿಬೋದು ಸೊ ಇದು ಅವ್ರನ್ನ ತೆಗೆಯೋಕೆ ಅವರ ಅವಧಿ ತೆಗೆಯೋಕ್ಕೆ ಹೇಗೆ ಅಂತ ನೋಡ್ಕೊಳ್ಳಿ ಕನ್ಫ್ಯೂಸ್ ಆಗಬೇಡಿ ಸೊ ನೆಕ್ಸ್ಟು ಲಾ ಕಮಿಷನ್ ಆಫ್ ಇಂಡಿಯಾ ಇವಾಗ ಇಪ್ಪತ್ತೆರಡನೇ ಲಾ ಕಮಿಷನ ಸಂಪುಟ ಅನುಮೋದನೆ ನೀಡಿದೆ ಅಂದರೆ ಅದು ರಚನೆ ಮಾಡೋಕ್ಕೆ ಇನ್ನು ಯಾರ್ಯಾರು ಅದರಲ್ಲಿದ್ದಾರೆ ಅಂತ ಇನ್ನೂ ಗೊತ್ತಾಗಿಲ್ಲ ಅಂದರೆ ರಚನೆ ಮಾಡೋಕ್ಕೆ ಸಂಪೂರ್ಣ ಸಂಪುಟ ಅನುಮೋದನೆ ಕೊಟ್ಟಿದೆ ಓಕೆ ಸೊ ನೆಕ್ಸ್ಟು ಈಗ ಯಾರ್ಯಾರು ಇರ್ತಾರೆ ಅಂತಕ್ಕಂಥದ್ದು ರಚನೆ ಮಾಡ್ತಾರೆ ಸೊ ಇದು ವೆರಿ ಇಂಪಾರ್ಟೆಂಟು ಇಲ್ಲಿ ಅವದ ಒಂದು ಅವಧಿ ಎಷ್ಟು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ಅವರ ಅವಧಿ ಬಂದು ನಿಮಗೆ ಮೂರು ವರ್ಷಗಳ ಕಾಲ ಸೊ ಈ ಕಾನೂನು ಸಚಿವಾಲಯ ಲಾ ಕಮಿಷನರ್ ಅಂತ ಹೇಳ್ತೀವಿ ಕಾನೂನು ಆಯೋಗ ಅಂತ ಏನು ಕರಿತೀವಿ ಅದರ ಸಂಯೋಜನೆ ಹೆಂಗಿರುತ್ತೆ ಅಂದರೆ ಪೂರ್ಣ ಸಮಯದ ಅಧ್ಯಕ್ಷರು ಹೊಂದಿರ ಆ ಒಂದು ಆಯೋಗದಲ್ಲಿರ್ತಾರೆ ಮತ್ತೆ ಆಯೋಗದ ಸದಸ್ಯ ಕಾರ್ಯದರ್ಶಿ ಏನು ಸೆಕ್ರೆಟರಿ ಏನು ಅಂತ ಹೇಳ್ತೀವಿ ಅವರು ಅವರು ಸೇರಿದಂತೆ ನಾಲ್ಕು ಪೂರ್ಣ ಸಮಯದ ಸದಸ್ಯರು ಹೊಂದಿರ್ತಾರೆ ಇಲ್ಲೂ ಕೂಡ ನಾಲ್ಕು ಪ್ಲಸ್ ಹೊಂದಿರ್ತಾರೆ ಅಲ್ಲಿ ಒಬ್ಬರು ಸೆಕ್ರೆಟರಿ ಇರ್ತಾರೆ ಆ ನಾಲ್ಕು ಜನದಲ್ಲಿ ಸೊ ಒಬ್ಬರು ಪೂರ್ಣ ಸಮಯದ ಅಧ್ಯಕ್ಷ ಟೋಟಲ್ ಐದು ಜನ ಫೋರ್ ಪ್ಲಸ್ ಒನ್ ಇದು ಕಾನೂನು ಸಚಿವಾಲಯದ ಕಾನೂನು ಶಾಸಕಾಂಗ ಕಾರ್ಯದರ್ಶಿಗಳ ಆಯೋಗದ ಮಾಜಿ ಅಧಿಕಾರಿಗಳನ್ನ ಒಳಗೊಂಡಿರ್ತದೆ ಅಂದ್ರೆ ಕಾನೂನು ಸಚಿವಾಲಯದ ಅಡಿಯಲ್ಲಿ ಕಾನೂನು ಶಾಸಕ ಕಾರ್ಯದರ್ಶಿಗಳು ಕೂಡ ಇಲ್ಲಿರ್ತಾರೆ ಇದು ಐದು ಅರೆಕಾಲಿಕ ಸದಸ್ಯರನ್ನು ಹೊಂದಿರುವುದಿಲ್ಲ ಅಂದ್ರೆ ಅರೆಕಾಲಿಕ ಸದಸ್ಯರು ಇರಲ್ಲ ಕಂಪ್ಲೀಟ್ ಪೂರ್ಣ ಸದಸ್ಯರಿರ್ತಾರೆ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅಥವಾ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಆಯೋಗದ ಮುಖ್ಯವಸ್ಥರಾಗಿರ್ತಾರೆ ವೆರಿ ಇಂಪಾರ್ಟೆಂಟ್ ಇದು ಸೊ ಈ ಆಯೋಗದ ಅಧ್ಯಕ್ಷರು ಯಾರು ನಾವು ಹೇಳಿದ್ವಿ ಒಂದು ಪೂರ್ಣಪ್ರಮುಖ ಅಧ್ಯಕ್ಷರು ಇರ್ತಾರೆ ಅಂತ ಅವರು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿರ್ಬೇಕು ಅಥವಾ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಆಗಿರಬೇಕು ಈ ಆಯೋಗದ ಅಧ್ಯಕ್ಷರು ಇದನ್ನ ಇದನ್ನ ಮಾತ್ರ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಇವಾಗ ಟ್ವೆಂಟಿ ಸೆಕೆಂಡ್ ಆಯೋಗ ರಚನೆ ಮಾಡಬೇಕು ಅಂತ ಅನುಮೋದನೆ ಸಿಕ್ಕಿರೋದು ಜೊತೆಗೆ ಆ ಒಂದು ಟೋಟಲ್ ನಾಲ್ಕು ಪ್ಲಸ್ ಒಂದು ಜನ ಇರ್ತಾರೆ ಆ ಒಬ್ಬ ಅಧ್ಯಕ್ಷರು ಯಾವಾಗಲೂ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾಗಿರ್ತಾರೆ ನಿವೃತ್ತ ಅಥವಾ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಆಗಿರ್ತಾರೆ ಇದು ತುಂಬಾ ಇಂಪಾರ್ಟೆಂಟ್ ಹಾಗಾದರೆ ಅವರ ಪಾತ್ರ ಕಾರ್ಯಗಳೇನು ಅದನ್ನು ತಿಳ್ಕೊಬೇಕಲ್ಲ ಕಾನೂನು ಆಯೋಗ ಲಾ ಕಮಿಷನ್ ಅಂತ ಹೇಳ್ಬಿಟ್ವಿ ಸೊ ಈ ಲಾ ಕಮಿಷನ್ ಏನು ಕೆಲಸ ಮಾಡುತ್ತೆ ಅಂದ್ರೆ ಇದು ಕೇಂದ್ರ ಸರ್ಕಾರ ಏನಾರೋ ಒಂದು ಕೊಟ್ಟರೆ ಅಂದ್ರೆ ಕಾನೂನು ಬಗ್ಗೆ ಪರಿಶೀಲನೆ ಮಾಡಬೇಕು ಈ ಕಾನೂನು ಸರಿ ಇದೆಯೋ ಅಲ್ಲಿ ಅಟ್ ಪ್ರೆಸೆಂಟ್ ಇರೋದು ಅಥವಾ ಇವರೇ ಸುಮೋಟೋ ಅಂದ್ರೆ ತಾನಾಗಿ ತಾನೇನೆ ಯಾವ ಕಾನೂನುಗಳಲ್ಲಿ ಸುಧಾರಣೆ ಏನೋ ಮಾಡ್ಬೇಕಾ ಅಟ್ ಪ್ರೆಸೆಂಟ್ ಇರೋದ್ರಲ್ಲಿ ಹಂಗೋಗಿನಲ್ಲಿ ಯಾವ್ದಾರು ಕಾನೂನುಗಳನ್ನು ಹೊಸ ಶಾಸ್ತ್ರಗಳನ್ನು ಜಾರಿಗೊಳಿಸ್ಬೇಕಾ ಅಥವಾ ಯಾವ್ದಾರು ಕಾನೂನುಗಳನ್ನು ಸಂಶೋಧನೆ ಮಾಡಿ ಅಲ್ಲಿರೋ ಲೋಪದೋಷ ಸರಿ ಮಾಡ್ಬೇಕಾ ಇದೆಲ್ಲ ಭಾರತ ತಿಳಿಸಿ ಭಾರತ ಸರ್ಕಾರಕ್ಕೆ ಅದು ಆ ಲಾಕ್ ಅಂದ್ರೆ ಆ ಮಿನಿಸ್ಟ್ರಿಗೆ ಅದು ಶಿಫಾರಸ್ ಮಾಡ್ತಕ್ಕಂಥದ್ದು ಮತ್ತೆ ಇನ್ಯಾವುದಾದ್ರು ಒಂದು ಕಾನೂನುಗಳು ಇರ್ತವೆ ನೋಡಿ ಆ ಕಾನೂನುಗಳಿಂದ ನಮಗೆ ನ್ಯಾಯ ಸಿಗ್ತಕ್ಕಂಥದ್ದು ವಿಳಂಬ ಆಗ್ತಾ ಇದ್ರೆ ತ್ವರಿತವಾಗಿ ವಿಲೇವಾರಿ ಆಗದಿದ್ರೆ ಮತ್ತು ಅದರ ವೆಚ್ಚ ದಾವೆ ವೆಚ್ಚ ಕಡಿಮೆ ಮಾಡೋದಾಗಲಿ ನ್ಯಾಯ ವಿತರಣೆ ವ್ಯವಸ್ಥೆಗಳಲ್ಲಿ ಸುಧಾರಣೆ ತರೋದಾಗಲಿ ಇದೆಲ್ಲನೂ ಅಧ್ಯಯನ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮುಖಾಂತರ ಕೈಗೊಳ್ಳುತ್ತೆ ಇದು ಅಂದರೆ ಇದಕ್ಕೆ ಇದು ಲಾ ಕಮಿಷನ್ ಇದು ಅದನ್ನೆಲ್ಲ ರಿಫಾರ್ಮ್ ಮಾಡಿ ತಾನೇ ಡಿಸಿಷನ್ ಕೊಟ್ಟು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಅದನ್ನು ಶಿಫಾರಸು ಮಾಡುತ್ತೆ ಯಾರಿಗೆ ಕಾನೂನು ಮತ್ತು ಸಚಿವಾಲಯದ ಕೆಳಗಡೆಗೆ ಸೊ ಅವರು ಪಾರ್ಲಿಮೆಂಟ್ಗೆ ಹೋಗುತ್ತೆ ಅಲ್ಲಿ ಅವರು ಡಿಸ್ಕಸ್ ಮಾಡಿ ಇದು ಸರಿ ಅಂತಂದರೆ ಅದನ್ನು ಆ್ಯಕ್ಟ್ ಆಗಿ ಕನ್ವರ್ಟ್ ಮಾಡಿ ನಮ್ಮ ಲಾನ ಅವರು ಮಾಡಬಹುದು ಸೊ ಇಲ್ಲಿ ಭಾರತದ ಕಾನೂನು ಆಯೋಗದ ಬಗ್ಗೆ ನೋಡೋದಾದ್ರೆ ಇದು ಭಾರತ ಸರ್ಕಾರ ಆದೇಶ ಸ್ಥಾಪಿತಲಾದ ಕಾರ್ಯಕಾರಿ ಸಂಸ್ಥೆ ಇಸ್ ಇಸ್ ಎಕ್ಸಿಕ್ಯೂಟಿವ್ ಬಾಡಿ ನೆನಪಿಟ್ಟುಕೊಳ್ಳಿ ಇದು ಕಾರ್ಯಕಾರಿ ಸಂಸ್ಥೆ ಇಟ್ ಇಸ್ ನಾಟ್ ಸ್ಟ್ಯಾಚ್ಯುಟರಿ ಬಾಡಿ ಇಟ್ ಇಸ್ ನಾಟ್ ಕಾನ್ಸ್ಟಿಟ್ಯೂಷನ್ ಬಾಡಿ ಇದು ಸಾಂವಿಧಾನಿಕ ಸಂಸ್ಥೆ ಅಲ್ಲ ಶಾಸನಬದ್ಧ ಸಂಸ್ಥೆ ಅಲ್ಲ ಇದು ಒಂದು ಕಾರ್ಯಕಾರಿ ಸಂಸ್ಥೆ ಎಕ್ಸಿಕ್ಯೂಟಿವ್ ಬಾಡಿ ಜಸ್ಟ್ ಎಕ್ಸಿಕ್ಯೂಟಿವ್ ಬಾಡಿ ಇದು ಮತ್ತೆ ಇಲ್ಲಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ರೂಪುಗೊಂಡ ಈ ಆಯೋಗವು ಪ್ರತಿ ಮೂರು ವರ್ಷಗಳಿಗೂ ಪುನರಚಿಸಲಾಗುತ್ತೆ ಇಲ್ಲಿಯವರೆಗೆ ಇನ್ನೂರ ಎಪ್ಪತ್ತೆರಡು ಎಪ್ಪತ್ತೇಳು ವರದಿಗಳನ್ನು ಸರ್ಕಾರಕ್ಕೆ ಸಲ್ಲಿ ಮಾಡಲಾಗಿದೆ ಕೊನೆಯ ಕಾನೂನು ಆಯೋಗ ನ್ಯಾಯಮೂರ್ತಿ ಬಿ ಎಸ್ ಚೌಹಾಣ್ ಅಂದ್ರೆ ಇದು ಇಪ್ಪತ್ತೊಂದನೇ ಆಯೋಗಮೂರ್ತಿ ಆಗಿದ್ದವರು ಬಿ ಎಸ್ ಚೌಹಾಣ್ ಅವರು ಲೋಕಸಭೆಯಿಂದ ಅಸೆಂಬ್ಲಿಗಳು ಏಕಕಾಲದಲ್ಲಿ ಚುನಾವಣೆ ಮತ್ತು ಏಕರೂಪದ ನಾಗರಿಕ ಸಂಹಿತೆ ಅಂದ್ರೆ ಇವರೇ ಶಿಫಾರಸು ಮಾಡಿ ನಿಮಗೆ ಈ ಲಾಸ್ಟ್ ಇಯರ್ ನ್ಯೂಸಲ್ಲಿತ್ತು ಇತ್ತು ನೀವು ಕರೆಂಟ್ ಅಫೇರ್ ಓದಿರ್ತೀರ ಅಂತ ಅನ್ಕೊಂಡಿದೀನಿ ಒಂದು ದೇಶ ಒಂದು ಚುನಾವಣೆ ಅಂತ ಅಂದ್ರೆ ನಮ್ಮ ಸೆಂಟ್ರಲ್ಗೆ ಸ್ಟೇಟ್ಗೆ ಒಟ್ಟಿಗೆ ಚುನಾವಣೆ ಆಗಬೇಕು ಅದಕ್ಕೆ ಯಾವ್ಯಾವ ಆರ್ಟಿಕಲ್ನ ಮಾಡಿಫೈ ಮಾಡಬೇಕು ಈವನ್ ಇದು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ಗಳು ತೊಗೋತೀನಿ ಯಾವ್ಯಾವ ಆರ್ಟಿಕಲ್ ಆಡಿಫೈ ಮಾಡಿ ಇದು ನಾನು ಆಲ್ರೆಡಿ ಆ ಟೈಮಲ್ಲಿ ಕರೆಂಟ್ ಅಫೇರಲ್ಲಿ ಕಂಪ್ಲೀಟ್ ಮಾಡಿದ್ದೆ ಕೂಡ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಏಕರೂಪ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಡಿಯಲ್ಲಿ ಇದನ್ನ ತರಬೇಕು ಅಂತ ಶಿಫಾರಸು ಮಾಡಿದರು ಯಾರು ಇಪ್ಪತ್ತೊಂದನೇ ಹಣಕಾಸು ಸಾರಿ ಲಾ ಕಮಿಷನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಎಸ್ ಚೌಮ್ಮ ಅವರು ಸೊ ಇವನ್ ಇದು ಇವಾಗ ವರದಿ ಏನಿದೆ ಪ್ರಗತಿಯಲ್ಲಿದೆ ಏನಾಗುತ್ತೆ ಅಂತ ಸ್ವತಂತ್ರದ ಮೊದಲು ಕಾನೂನು ಆಯೋಗ ಸಾವಿರದ ಎಂಟುನೂರ ಮೂವತ್ನಾಲ್ಕರಲ್ಲಿ ಲಾರ್ಡ್ ಮೆಕಾಲೆ ಅಧ್ಯಕ್ಷದಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಇದು ಕೂಡ ನೆನ್ಪಿಟ್ಕೊಳ್ಳಿ ಹೆಂಗ್ ಕೊಡ್ತಾರೆ ಎಕ್ಸಾಮಲ್ಲಿ ಅಂದರೆ ಫಸ್ಟ್ ಲಾ ಕಮಿಷನ್ ಹ್ಯಾಸ್ ಬಿನ್ ಯುನೋ ಎಸ್ಟಾಬ್ಲಿಷ್ಡ್ ಇಂಡಿಯಾ ಡ್ಯೂರಿಂಗ್ ಬ್ರಿಟಿಷ್ ಎರ ಅಂದ್ಬಿಟ್ಟು ಲಾರ್ಡ್ ಮೆಕಾಲೆ ವಾಸ್ ದ ಪ್ರೆಸಿಡೆಂಟ್ ಅಂತ ಕೊಡ್ಬೋದು ಅದು ಸರಿಯಾದ ಉತ್ತರ ಅದು ಇವಾಗೆ ಎಸ್ಟಾಬ್ಲಿಷ್ ಮಾಡಬೇಕು ಅಂತಂತಕ್ಕಂದ್ರೆ ಇಪ್ಪತ್ತೆರಡನೇ ಲಾ ಕಮಿಷನ್ ಅಂತ ಕೊಡ್ಬೋದು ಕೊನೆಯ ಲಾ ಕಮೀಷನ್ ಅಧ್ಯಕ್ಷರು ಬಿ ಎಸ್ ಚೌಹಾಣ್ ಅಂತ ಕೊಡ್ಬೋದು ಅಥವಾ ಇಪ್ಪತ್ತೊಂದನೇ ಲಾ ಇಪ್ಪತ್ತೆರಡನೇ ಲಾ ಕಮಿಷನ್ನ ಮುಖಾಂ ಏನು ಶಿಫಾರಸಿನ ಏನು ಮುಖಾಂತರ ರಾಜ್ಯ ಮತ್ತು ಕೇಂದ್ರಕ್ಕೆ ಒಟ್ಟಿಗೆ ಚುನಾವಣೆ ಮಾಡಬೇಕು ಅಂತ ಕೊಟ್ಟರೆ ಅದು ಇಪ್ಪತ್ತೆರಡಲ್ಲ ಅದು ಇಪ್ಪತ್ತೊಂದನೇ ಲಾ ಕಮಿಷನ್ ಈ ರೀತಿ ಕನ್ಫ್ಯೂಸ್ ಮಾಡ್ತಾರೆ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಅಥವಾ ಬೇರೆ ಎಫ್ ಡಿ ಎಕ್ಸಾಮ್ಗಳಲ್ಲಿ ನೆನಪಿಟ್ಕೊಳ್ಳಿ ಯಾವುದು ಇಂದ ಯಾರು ಶಿಫಾರಸು ಮಾಡಿರೋದು ಅಂತ ಹೇಳಿ ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಇಲ್ಲಿ ನಾವು ಲಾ ಕಮಿಷನ್ ಬಗ್ಗೆ ಅವರ ಕೆಲಸ ಏನು ನೋಡಿದ್ವಿ ಅದರ ಪಾತ್ರ ಏನು ನೋಡಿದ್ವಿ ಇದುವರೆಗೆ ಎಷ್ಟು ಲಾ ಕಮಿಷನ್ ಮಾಡಿದ್ದಾರೆ ಮತ್ತೆ ಈಗ ಲಾಸ್ಟ್ ಲಾ ಕಮಿಷನ್ ಶಿಫಾರಸು ಏನಾಗಿತ್ತು ಇದುವರೆಗೆ ಇಪ್ಪ ಇನ್ನೂರ ಎಪ್ಪತ್ತೇಳು ವರೆದಿನ ಸರ್ಕಾರಕ್ಕೆ ಆಗಿರ್ತಕ್ಕಂಥ ಲಾ ಕಮಿಷನ್ ಅದರ ಒಂದು ಅವಧಿ ಮೂರು ವರ್ಷ ಅಂತ ನೋಡಿದ್ವಿ ನಾವು ಸೊ ಇದನ್ನೆಲ್ಲ ನಾವು ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ವಿ ಇದು ಇಪ್ಪತ್ತೆರಡನೇ ಆಯೋಗ ಮತ್ತೆ ಅವರ ಸಂಯೋಜನೆ ಹೆಂಗಿರುತ್ತೆ ಫೋರ್ ಪ್ಲಸ್ ಒನ್ ಮತ್ತೆ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಅಥವಾ ಹೈಕೋರ್ಟ್ ನ ಮುಖ್ಯ ನ್ಯಾಯ ಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಇರಬೇಕು ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ದೀವಿ ಸೊ ಇವತ್ತಿಗೆ ಇದನ್ನ ಮುಗಿಸೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಮಿಕ್ಕಿದ್ದನ್ನು ನಾವು ಏನು ಈ ಒನ್ ಇಯರ್ ಕರೆಂಟ್ ಅಪೇರಲ್ಲಿ ಇನ್ಯಾವುದೋ ಬಿಲ್ಸ್ ಇನ್ಯಾವುದೋ ಕಮಿಷನ್ಸ್ ಇನ್ನೇನಾದ್ರು ಬಂದಿತ್ತು ಇನ್ಯಾವ ಕಮಿಟಿನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಎಕ್ಸಿಕ್ಯೂಟಿವ್ ಕಮಿಟಿ ಸ್ಟ್ಯಾಚುಟರಿ ಕಮಿಟಿ ಸೊ ಏನೇನು ಸಂಸ್ಥೆಗಳಿದಿವೆ ಎಲ್ಲದರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳೋ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ಧನ್ಯವಾದಗಳು